ನನ್ನ ಹೆಸರು ಮಾರಂ ಪಾವನಿ ಅಂತ. ನಾನು ರಾಯಚೂರು ನಿವಾಸಿ. ನಾನು 2009 ಅಲ್ಲಿ ಹೇಮಾ ಮೇಡಮ್ ಅವರ ಒಂದು ಧ್ಯಾನ ಶಿಬಿರವನ್ನು ಅರೇಂಜ್ ಮಾಡಿದ್ರು, ಹಾಗ ಹೋಗಿದ್ದೆ. ಅದರಲ್ಲಿ ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಮೊದಲಿಗೆ ಗೊತ್ತು, ಸ್ಕೂಲ್ ಟೈಮ್ಸ್ ಅಲ್ಲಿ ಎಲ್ಲ ಹೇಳ್ತಿದ್ರು, ಧ್ಯಾನ ಕ್ಲಾಸ್ ಇರ್ತಿತ್ತು. ಆದ್ರೆ ಏನು ಅದರ ಜ್ಞಾನ ಅನ್ನೋದು ಗೊತ್ತಿರ್ದಿರಲಿಲ್ಲ. ಈಗ ಈ ಧ್ಯಾನಕ್ಕೆ ಬಂದ ಮೇಲೇನು, ನಾನು 2009 ಇಂದ ಧ್ಯಾನ ಮಾಡ್ತಾ ಇದ್ರೇನು, ಧ್ಯಾನ ಯಾವಾಗ ಗ್ರೂಪ್ ಮೆಡಿಟೇಷನ್ ಕ್ಲಾಸಸ್ ಇರುತ್ತೆ ಅವಾಗೆಲ್ಲ ಹೋಗ್ತಿದ್ದೆ. ಆದ್ರೆ ಅದ್ರ ಜ್ಞಾನ ಅನ್ನೋದು ಏನು ತಿಳ್ಕೊಂಡಿದ್ದಿಲ್ಲ. ಮೆಡಿಟೇಷನ್ ಹೋಗ್ತಿದ್ವಿ ಬರ್ತಿದ್ವಿ, ಚೆನ್ನಾಗಿ ಅನಿಸ್ತಿತ್ತು, ನನಗೂ ಒಂಥರ ಲೈಟ್ ಫೀಲ್ ಆಗ್ತಿತ್ತು, ಎಲ್ಲ ಚೆನ್ನಾಗಿರ್ತಿತ್ತು. ಬಟ್ ಅದ್ರ ಜ್ಞಾನ ಅನ್ನೋದು ಬಹಳ ತಿಳ್ಕೊಂಡಿದ್ದಿಲ್ಲ ನಾನು. ಈ ಲಾಸ್ಟ್ ಟೈಮ್ 2 ಇಯರ್ಸ್ ಇಂದ ಕೊರೋನಾ ಮಾತಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಲಾಕ್ಡೌನ್ ಇಂದ ಬಹಳ ಜ್ಞಾನವನ್ನು ತಿಳ್ಕೊಂಡಿದ್ದೀನಿ. ಜ್ಞಾನ ತಿಳ್ಕೊಂಡಿದ್ಮೇಲೆ ಅದರ ಪ್ರಭಾವ ಏನು ಅನ್ನೋದು ನಮ್ಗೆ ಫುಲ್ ಕ್ಲಿಯರ್ ಆಗಿ ಅರಿವಾಗುತ್ತೆ. ಇದಕ್ಕೆ ಒಂದು ಸಣ್ಣ ಕೊಡ್ತೀನಿ. ಯಾಕೆ ಎಲ್ಲರೂ ದೊಡ್ಡವರು ಸಣ್ಣ ಮಕ್ಕಳು ಚೆನ್ನಾಗಿ ರೆಡಿ ಆಗಿದ್ದಾಗ ಎಲ್ಲ ಉಪ್ಪು ತಗೊಂಡು ಸ್ವಲ್ಪ ಎದೆಷ್ಟು ತೆಗಿರಿ ಅಂತ ಹೇಳ್ತಿದ್ರು. ಅವಾಗ ಏನು ಗೊತ್ತಿದ್ದಿಲ್ಲ. ಇವಾಗಿನ ಕಾಲ ಹುಡುಗರಿಗೆ ಎಲ್ಲದಕ್ಕೂ ಅದಕ್ಕೆ ರೀಸನ್ಸ್ ಬೇಕು, ಸೈಂಟಿಫಿಕ್ ಆಗಿ ಅದಕ್ಕೆ ಏನು ಯಾವ ತರ ಆಗತ್ತೆ ಅನ್ನೋದು ಎಲ್ಲೂ ಬೇಕು. ಈಗೆಲ್ಲ ಅದರ ಯಾಕೆ ತೆಗಿತಾರಂದ್ರೆ, ಉಪ್ಪಿಗೆ ಆ ಶಕ್ತಿ ಇದೆ. ನಮ್ಮ ಒಂದು ಸುತ್ತಲೇ ಇರುವ ಶಕ್ತಿ ವಲಯ, ನಾವು ಆರ ಅಂತ ಏನ್ ಕರಿತೀವೋ, ಅದರಲ್ಲಿ ಇರುವ ನೆಗೆಟಿವ್ ಪಾಯಿಂಟ್ಸ್ ನೆಲ್ಲ ತೆಗೋ ಶಕ್ತಿ ಉಪ್ಪಿಗಿದೆ. ಇಂತ ಒಂದು ಜ್ಞಾನ ತಿಳ್ಕೊಂಡಿದ್ಮೇಲೆ ನಾವು ಮಾಡುವಾಗನು ಅದು ಬಹಳ ತುಂಬಾ ಆಸೆಯಿಂದ ಅದರಿಂದ ಫಲನೂ ನಮ್ಗೆ ಸಿಗತ್ತೆ, ಇಂಟ್ರೆಸ್ಟ್ ಆಗಿ ಮಾಡ್ತೀವಿ. ಅದಕ್ಕೆ ಯಾವ್ದಾದ್ರೇನು ತಿಳ್ಕೊಂಡಿದ್ಮೇಲೆ ಬರುವ ಹ್ಯಾಪಿನೆಸ್ ಆಗ್ಲಿ ತಿಳ್ಲಾರ್ದಂಗ ಮಾಡುವಾಗ ಬರೋದಿಲ್ಲ. ಇದು ನಾನು ಈ ಜ್ಞಾನ ತಿಳ್ಕೊಂಡಿದ್ಮೇಲೆನೆ ಗೊತ್ತಾಗಿದೆ. ಧ್ಯಾನ ಅನ್ನೋದು ಮಾಡ್ತಿದ್ದೆ, ಜ್ಞಾನ ಪಡ್ಕೊಂಡಿದ್ಮೇಲೆ ಅದರ ಪವರ್ ಇನ್ನೂ ಜಾಸ್ತಿ ಗೊತ್ತಾಗಿದೆ ನನ್ಗೆ. ಇನ್ನೊಂದು, ಈಗ ಬಹಳ ಜನರಿಗೆ ಸಂದೇಹಗಳು ಬರುತ್ತೆ, ಯಾಕೆ ಸೃಷ್ಟಿಸಿದಾಗೆ ಎಲ್ಲಾರನು ಒಂದೇ ತರ ಮಾಡ್ಬೋದಲ್ಲ, ಎಲ್ಲಾರನು ಒಳ್ಳೆಯರಾಗಿ ಸೃಷ್ಟಿಸಬಹುದಲ್ಲ, ಯಾಕೆ ಒಬ್ಬರು ಬಡವರಾಗಿದ್ದಾರೆ, ಒಬ್ಬರು ಧನವಂತರಾಗಿದ್ದಾರೆ, ಒಬ್ಬರಿಗೆ ಅಂಗವಿಕಲರಾಗಿದ್ದಾರೆ, ಒಬ್ರು ಚೆನ್ನಾಗಿದ್ದಾರೆ, ಒಬ್ಬರಿಗೆ ಎಲ್ಲಾ ವ್ಯವಸ್ಥೆಗಳಿದ್ದಾವೆ, ಬಹಳ ಮಂದಿಗೆ ಇಲ್ಲ ಅಂತ ಎಷ್ಟೊಂದು ಈ ತರ ಸಂದೇಹಗಳು ಮೊದಲಿಂದ ನಮ್ಮ ಮನುಷ್ಯರಿಗೆ ಇದೇ ಇದೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಣ. ಈಗ ನಾವು ಅದರ ಬಗ್ಗೆ ಆಲೋಚನೆ ಮಾಡೋಣ. ಯಾಕೆ ಅಂದ್ರೆ, ಒಂದು ದೇವರು ಅಂತ ಸೃಷ್ಟಿಸಿದ ಮೇಲೆ ಎಲ್ಲಾರನ್ನ ಈಕ್ವಲ್ ಆಗಿ ಸೃಷ್ಟಿಸಿದ್ದಾನೆ. ದೇವರು ಅಂತಲ್ಲ, ನಾವು ಏನು ಸೃಷ್ಟಿಸ್ಕೊಂಡಿದೀವೋ ಎಲ್ಲರೂ ಈಕ್ವಲ್ ಆಗಿ ಸೃಷ್ಟಿಸ್ಕೊಂಡಿರ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಡಿಫರೆನ್ಸ್ ನಾವು ನಮ್ಮ ಆಲೋಚನಾ ರೀತಿ, ಅದರಲ್ಲಿ ಡಿಫರೆನ್ಸ್ ಆಗ್ತಾ ಇದೆ. ಈಗ ನೋಡಿ, ನೋವುಗೆ ಬಾಧೆಗೆ ಡಿಫರೆನ್ಸ್ ನಾನು ಹೇಳ್ತೀನಿ. ಆಕ್ಚುಲಿ ನೋವು ಅಂದ್ರೆ ನಮ್ಮ ಫಿಸಿಕಲ್ ಬಾಡಿಗೆ ಬರುವಂತ ಪೇನ್, ಅದು ನಾವು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಅದು ಕ್ಲಿಯರ್ನೂ ಆಗತ್ತೆ, ಅದಕ್ಕೆ ಚಾಯ್ಸ್ ಇಲ್ಲ, ನಾವು ಮಾಡ್ಕೊಳ್ಳೇಬೇಕು. ಬಟ್ ಬಾಧೆ ಅನ್ನೋದು ನಮ್ಮ ಭಾವನೆಗಳಿಂದ ಬರ್ತಾ ಇದೆ. ಅಂದ್ರೆ ನೀವು ಒಳಗಡೆ ಏನ್ ಭಾವನೆ ಇಟ್ಟುಕೊಂಡು ಅದನ್ನ ಸ್ವೀಕರಿಸ್ತಾ ಇದೆಯೋ, ಆ ಭಾವನೆಗಳಿಂದ ನಿನ್ಗೆ ಬಾಧ ಅನ್ನೋದು ಬರ್ತಾ ಇದೆ. ಇದಕ್ಕೆ ಚಾಯ್ಸ್ ಇದೆ, ನಮ್ಮ ಹತ್ರ ಚಾಯ್ಸ್ ಇದೆ. ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿದ್ದಾಗ, ಭಾವನೆಯನ್ನು ನಾವು ಸ್ವೀಕರಿಸಿದ್ದಾಗ ಅದು ಚೇಂಜ್ ಆಗತ್ತೆ. ಯಾಕೆ ಅಂದ್ರೆ, ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡ್ರಿ, ನನ್ನ ಎಕ್ಸ್ಪೀರಿಯನ್ಸ್. ಈಗ ಕೊರೋನಾ ಬಂದಿತ್ತು ನಮ್ಮನೆಗೆ ಎಲ್ಲರಿಗೂ. ಅವಾಗ ನಾವು ಎಲ್ಲರೂ ಫೋನ್ ಮಾಡ್ತಿದ್ರು, ಕೇಳ್ತಿದ್ರು, ಚೆನ್ನಾಗಿ ಆಗಿದ್ಯಾ, ಚೆನ್ನಾಗಿದ್ದೀರಾ, ಕ್ಯೂರ್ ಆಗಿದ್ದೀನಾ ಎಲ್ಲ. ಬಹಳ ಅಷ್ಟು ಜನ ಮಾಡಿರಂಗಿಲ್ಲ. ಆದ್ರೆ ನಾವು ನಮ್ಮ ಭಾವನೆಗಳು ಅವ್ರು ಮಾಡಿಲ್ಲ, ಫೋನೇ ಮಾಡಿಲ್ಲ, ಮಾತಾಡ್ಸಿಲ್ಲ ಅಂತ ಅನ್ಕೋಬಾರ್ದು. ಬಟ್ ನನಗೆ 1 ತಿಂಗಳು 1.5 ತಿಂಗಳಾದ್ಮೇಲೆ ಬಹಳ ಅಷ್ಟು ಜನರು ಫೋನ್ ಮಾಡಿ ಕೇಳಿದ್ದಾರೆ, ಅವಾಗ ನಾವು ಮಾಡಿಲ್ಲ ಯಾಕೆ ಅಂದ್ರೆ ನೀವೆಲ್ಲರೂ ವೀಕ್ ಇರ್ತೀರಾ, ನಾವು ನಿಮ್ನ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿ ಅನ್ಸಂಗಿಲ್ಲ ಅಂತ ನಾವು ಮಾಡಕ್ ಹೋಗಿಲ್ಲ, ಬಟ್ ನಾವು ದಿನಾ ದೇವನ್ನ ಪ್ರೇ ಮಾಡ್ತಿದ್ವಿ, ನೀವೆಲ್ಲರೂ ಕ್ಯೂರ್ ಆಗ್ಬೇಕು, ನಿಮ್ಗೆಲ್ಲರಿಗೂ ಚೆನ್ನಾಗಿ ಆಗ್ಬೇಕು ಅಂತ ಅವರು ದಿನ ದೇವನ್ನ ಪ್ರೇ ಮಾಡ್ತಿದ್ರಂತೆ.
ಅಂದ್ರೆ ಇಲ್ಲಿ ನೋಡಿ ನಮ್ಮ ಭಾವನೆ ಅಂದ್ರೆ ಅವ್ರು ಮಾಡಿಲ್ಲ ಅಂತ ನಾವು ಭಾವನೆ ಮಾಡಿಲ್ಲ ಅಂತ ಅನ್ಕೊಳ್ಳೋದು ನೆಗೆಟಿವ್ ಎನರ್ಜಿ ಆಗ್ಬಿಡ್ತು. ಬಟ್ ಅಲ್ಲಿ ಅವ್ರು ಮಾಡೋದು ಸಕಾರಾತ್ಮಕದು, ಅವರು ನಮ್ಮ ಸಲುವಾಗಿ ಪ್ರೇ ಮಾಡ್ತಾ ಇದ್ದಾರೆ, ಅವ್ರು ಚೆನ್ನಾಗಿ ಇರ್ಲಿ ಚೆನ್ನಾಗಿ ಮಾಡಿ. ಅದಕ್ಕೆ ಏನೂ ಆಲೋಚನೆ ಬೇಡ, ಯಾರನ್ನ ಮಾಡ್ಲಿ ಯಾರು ಮಾಡ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ಆಲೋಚನೆ ಮಾಡ್ಬೇಡ್ರಿ. ಯಾಕಂದ್ರೆ ಯಾರು ಮಾಡಿರಂಗಿಲ್ಲ ಅವರೇ ನಮ್ ಬಗ್ಗೆ ಬಹಳ ಯೋಚಿಸುತ್ತಾರೆ. ಅದು ಒಂದು ನಾನು ಈ ಕೊರೋನಾ ಪೀರಿಯಡ್ ಅಲ್ಲಿ ನಾನು ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಸೊ ಯಾರು ಮಾಡಿಲ್ಲ ಅಂದ್ರೇನು, ನೀವು ಏನ್ ಫೇಸ್ ಮಾಡ್ತಾ ಇರ್ತೀರೋ, ಯಾರು ಫೋನ್ ಮಾಡಿದ್ರೇನು ಮಾಡಿಲ್ಲ ಅಂದ್ರೆ ತಪ್ಪು ತಿಳ್ಕೋಬೇಡ್ರಿ. ಅದು ನಿಮ್ಮ ನಿಮ್ಮ ನೆಗೆಟಿವ್ ಎನರ್ಜೀಸ್ ನ ನೀವೇ ಕ್ರಿಯೇಟ್ ಮಾಡ್ಕೊಂತಿದ್ದಂಗೆ, ಬ್ಲಾಕ್ಸ್ ನ ನೀವೇ ಕ್ರಿಯೇಟ್ ಮಾಡ್ಕೊಂತಿದ್ದಂಗೆ. ಇದು ಒಂದು ಅರಿವು ನನಗೆ ಈ ಧ್ಯಾನ ಜ್ಞಾನದಿಂದ ಬಂದಿದೆ. ಅಂದ್ರೆ ನಮ್ಮ ಥಾಟ್ಸ್ ಯಾವ ತರ ಇರ್ಬೇಕು ಅನ್ನೋದು ನಾನು ಕೇಳಿದಾಗ, ಕ್ಲಾಸ್ ಕೇಳಿದಾಗ ನನಗೆ ಅದು ಜ್ಞಾನ ಬಂದಿದೆ. ಅಂದ್ರೆ ನಾವು ಒಂದು ಪಾಸಿಟಿವ್ ಥಾಟ್ ನ ಮಾಡ್ಲಿಕ್ಕೆ ಎಷ್ಟೋ ನೆಗೆಟಿವ್ ಥಾಟ್ಸ್ ನಮಗೆ ಅಡ್ಡ ಬರುತ್ತೆ, ಬರಂಗಿಲ್ಲ ಅಂತ ಹೇಳಲ್ಲ, ಬಟ್ ನಾವನ್ನ ಕಟ್ ಮಾಡ್ಕೊಂತ ಹೋಗ್ಬೇಕು. ಯಾಕೆ ನೆಗೆಟಿವ್ ಥಾಟ್ ಬಂದಿದೆ ಅಂತ ಅದರಿಂದ ನಾವು ಹೋಗ್ಬಾರ್ದು. ನೆಗೆಟಿವ್ ಥಾಟ್ ನ ಕಟ್ ಮಾಡ್ಕೊಂತ ಪಾಸಿಟಿವ್ ಆಗಿ ಅದನ್ನ ಫೀಲ್ ಮಾಡ್ಕೊಂತ ಮುಂದಕ್ಕೆ ಹೋಗಿದ್ದಾಗ ನಮ್ಮ ಲೈಫ್ ನಾವೇ ಹ್ಯಾಪಿ ಮಾಡ್ಕೊಂತೀವಿ. ಇದೆಲ್ಲ ನಮ್ ಕ್ರಿಯೇಷನ್ ಅಲ್ಲೇ ಇದೆ, ನಮ್ ಕೈಯಲ್ಲೇ ಇದೆ, ನಮ್ಗೆಲ್ಲ ಇದ್ ಗೊತ್ತಿದೆ. ನಾವು ಧ್ಯಾನಕ್ ಬಂದ್ಮೇಲೆ ಎಲ್ಲಾರ್ಗು ಗೊತ್ತಿದ ಪಾಯಿಂಟ್, ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನಮ್ಮ ಲೈಫ್ ಅಂತ. ಸೊ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ಮೇಲೆ ಎಲ್ಲ ಬರುವೆಲ್ಲ ಪ್ರಾಬ್ಲಮ್ಸ್ ಆಗ್ಲಿ, ಖುಷಿ ಆಗ್ಲಿ, ಹ್ಯಾಪಿನೆಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ನಮ್ ರಿಲೇಷನ್ ಆಗ್ಲಿ, ಎಲ್ಲ ನಾವು ಪಡ್ಕೊಂಡಿದ್ದೆ. ಪ್ರತಿಯೊಬ್ಬ ಮನುಷ್ಯ ನಮ್ಮ ಕೆಲಸಗಾರರ ಸಹಿತ ನಾವು ಕ್ರಿಯೇಟ್ ಮಾಡ್ಕೊಂಡ್ ಬಂದಿರ್ತೀವಿ. ಅವ್ರನ್ನ ಸಹಿತ ನಾವೇ ಕ್ರಿಯೇಟ್ ಮಾಡ್ಕೊಂಡ್ ಬಂದ್ಮೇಲೆ ಅವ್ರು ಏನಾದ್ರೇನು ಮಾಡಿದ್ರೆ ಯಾಕೆ ಸಿಟ್ಟು ಬರುತ್ತೆ ನಮ್ಗೆ? ಅಂದ್ರೆ ನಮಗೆ ಜ್ಞಾನ ಇಲ್ಲ ಅಲ್ಲಿ. ನಾವು ತಿಳ್ಕೊಂಡಿದ್ಮೇಲೆ ಓ ಓಕೆ, ಇದು ನಾನೇ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದೀನಿ, ಇಂಥವನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ಮೇಲೆ ಅದನ್ನ ನಾನು ಫೇಸ್ ಮಾಡ್ಲೇಬೇಕು ಅನ್ನೋ ಒಂದು ಜ್ಞಾನ ನಮ್ಗೆ ಬರುತ್ತೆ. ಸೊ ಯಾರಾದ್ರೇನು ಬರ್ಲಿ, ಏನಾದ್ರೇನು ನಿಮಗೆ ನಿಮ್ಗೆ ಸಿಟ್ಟು ಬರುವಂತ ಪೊಸಿಷನ್ಸ್ ಬಂದಾಗ ಒಂದು ಗಮನಕ್ಕೆ ತಂದ್ಕೊಳ್ಳಿ, ಇದೆಲ್ಲ ನಾ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದು. ಸೊ ನಾನ್ ಇದ ಅಕ್ಸೆಪ್ಟ್ ಮಾಡ್ಲೇಬೇಕು, ನಾನ್ ಫೇಸ್ ಮಾಡ್ಲೇಬೇಕು ಅಂದಾಗ ನಿಮ್ಗೆ ಅಸಲ್ ಮನಸ್ಸಿನಲ್ಲಿ ಕೋಪನೇ ಬರೋದಿಲ್ಲ. ಇನ್ನೊಂದು ಈಗ ನಾವು ಕೆಲಸಗಾರರಿರ್ತಾರೆ, ಅವ್ರು ಬರ್ಲಿಲ್ಲ ಅಂದ್ರೆ ಬೈತೀವಿ, ಯಾಕೆ ಬರ್ಲಿಲ್ಲ ಹೇಳಿದ್ಯಲ್ಲ. ಅವ್ರಿಗೆ ಎಷ್ಟೋ ಕೆಲಸ ಗೊತ್ತಿಲ್ಲ, ನಮ್ಗೆ ಹೇಳಕ್ಕೋ ಅವರು ಶೇರ್ ಮಾಡಕ್ಕೂ ಒಂದೊಂದ್ ಸತಿ ಇರಲ್ಲ. ಕೇಳ್ಬೇಕು ಯಾಕೆ ಬಂದಿಲ್ಲ ಅಂತ ಕೇಳ್ಬೇಕು ಅಷ್ಟೇ, ಆಗ್ಲಿ ಅವ್ರನ್ನ ಬೈಬಾರ್ದು. ಅವ್ರ ಸಿಚುಯೇಷನ್ಸ್ ಯಾವ ತರ ಇರುತ್ತೇನೋ ಗೊತ್ತಿಲ್ಲ. ಬಂದ ಮೇಲೆ ಅವ್ರನ್ನ ನೀನ್ ವಿಚಾರಿಸಿದ್ರಲ್ಲೇ ಅವ್ರು ಖುಷಿ ಆಗ್ಬಿಡ್ತಾರೆ, ಹೌದು ಇವತ್ತು ಅಮ್ಮ ನನ್ನ ಕೇಳಿದ್ರು ಯಾಕೆ ಬಂದಿಲ್ಲ, ಆರಾಮಿಲ್ಲ, ಆರಾಮಿದ್ರೆ ಮಾಡು, ಇಲ್ಲ ಕೆಲಸ ಸ್ವಲ್ಪ ಮಾಡು, ಅದು ಕೇಳೋದ್ರಿಗೆ ಅವ್ರಿಗೆ ಖುಷಿ ಆಗ್ಬಿಡತ್ತೆ. ಅಂದ್ರೆ ನಾವು ಟ್ರೀಟಿಂಗ್ ನಮ್ ಥಾಟ್ಸ್ ಆ ತರ ಇರ್ಬೇಕು. ಒಬ್ಬನ್ನ ನಾವು ಹರ್ಟ್ ಮಾಡೋದ್ ಇನ್ನ ಅವನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಅವರು ಖುಷಿ ಆಗ್ತಾರೆ. ಇದೇ ಅಲ್ವಾಗ ಬೇಕಿದ್ದಿದ್ದು? ಎಲ್ಲಿ ನಾವು ಏನು ನಮ್ ಸೋಲ್ ಬಾಡಿನ ಬಿಟ್ಟಿದ್ಮೇಲೆ ನಾವ್ ಏನು ತಗೊಂಡು ಹೋಗಲ್ಲ. ಈ ಹ್ಯಾಪಿನೆಸ್ ಅನ್ನೋದೇ ನಮ್ ಜೊತೆಗೆ ಯಾವಾಗ್ಲೂ ಇರೋದು. ಯಾರ ಜೊತೆಗಾದ್ರೇನು ಹ್ಯಾಪಿಯಾಗಿ ಮಾತಾಡಿ ಅಷ್ಟೇ, ಅವ್ರ ಖುಷಿಯಿಂದ ನಿಮ್ನ ಸ್ವೀಕರಿಸ್ತಾರೆ, ನೀವು ಅವನ್ನ ಸ್ವೀಕರಿಸಬಹುದು. ಇದು ಯಾಕೆ ಈ ತರ ನಾವು ಹೆಂಗ ಚೇಂಜ್ ಆಗ್ಬೇಕು, ನಾವು ತಗೊಳ್ಳೋದು ಎಲ್ಲ ನಾವು ಪಾಸಿಟಿವ್ ಆಗಿ ಹೇಗೆ ಚೇಂಜ್ ಮಾಡ್ಬೇಕು ನಮ್ಮ ಥಾಟ್ಸ್ನ ಅಂತ ಯಾರು ತಿಳಿಸ್ಕೊಟ್ಟಿದ್ದಾರೆ? ನಮ್ಮ ಪಿತಾಮಹ ಡಾಕ್ಟರ್ ಪತ್ರಿಜಿ ಅವರು ಎಷ್ಟು ಸುಲಭವಾದ ಒಂದ ಮಾರ್ಗವನ್ನು ಸೂಚಿಸಿದ್ದಾರೆ, ಅದೇ ಅನಾಪಾನಸತಿ. ಯಾವುದು ಬೇಡ, ನೀನ್ ಯಾವ ಕೆಲಸ ಮಾಡ್ಬೇಡ, ನೀ ಕೂತಿದ್ದಲ್ಲೇ ಕುಂತು ಬಿಡು, ನಿನ್ನ ಆಲೋಚನೆಗಳನ್ನ ನೋಡ್ತಾ ಹೋಗು. ಯಾವ ತರ ಆಲೋಚನೆ ನಿನ್ಗೆ ಬರ್ತಾ ಇದೆ, ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ, ನೀನ್ ಅದ್ರ ಹಿಂದಕ್ಕೆ ಹೋಗ್ತಾ ಇದೀಯಾ, ಅದನ್ನ ಸ್ಟಾಪ್ ಮಾಡೋ ಶಕ್ತಿ ನಿನ್ಗೆ ಬಂದಿದೆಯಾ ಇಲ್ಲ ಅಂತ ಅದನ್ನೇ ಆಲೋಚನೆ ಮಾಡು. ಇದು ಏನು, ಇದೆಲ್ಲ ನಾವು ಗಮನಕ್ಕೆ ಯಾವಾಗ ತಂದ್ಕೊಂತೀವಿ ಅಂದ್ರೆ ನಮ್ಮಲ್ಲಿ ನಾವು ನಮ್ಮ ಒಳಗಡೆ ಹೋಗಿದ್ದಾಗ ಇವೆಲ್ಲ ನಮ್ಗೆ ಅರಿವಾಗತ್ತೆ. ಅದಕ್ಕೆ ಹೇಳೋದು ಆನಾಪಾನ ಸತಿ ಅಂದ್ರೆ ನಿನ್ನನ್ನ ನೀವು ತಿಳ್ಕೊಬಹುದು ಅಂತ, ನಿನ್ನನ್ನ ನೀನು ತಿಳ್ಕೊಬಹುದು. ತಿಳ್ಕೊಂಡಿದ್ದಾಗೆ ಅಲ್ಲ ನನಗೆ ಎಷ್ಟು ಪೇಷನ್ಸ್ ಇದೆ, ನಾನು ಎಷ್ಟು ಕಂಟ್ರೋಲ್ ಮಾಡ್ತೀನಿ, ನನ್ನಲ್ಲಿ ನಾನು ಏನು ಬದಲಾವಣೆ ನಾನು ತಂದ್ಕೋಬಹುದು ಅನ್ನೋದು ನಮ್ಗೆ ಅರಿವಾಗತ್ತೆ. ಅದಕ್ಕೆ ಎಲ್ಲರೂ ಮಾಸ್ಟರ್ಸ್ ಧ್ಯಾನ ಮಾಡುವಾಗ ನಿಮ್ಮನ್ನ ನೀವು ತಿಳ್ಕೊಂತೀರಾ, ನಿಮ್ಮ ಪೇಷನ್ಸ್ ಲೆವೆಲ್ಸ್ ಹೆಚ್ಚಾಗತ್ತೆ, ಎನರ್ಜಿ ಹೆಚ್ಚಾಗತ್ತೆ, ಎಲ್ಲರಿಗೂ ನೀವು ಹಂಚಿದಾಗಂತರೂ ಇನ್ನೂ ಹೆಚ್ಚಾಗತ್ತೆ. ನಮ್ಮಲ್ಲಿ ಎಷ್ಟೋ ಇರತ್ತೆ, ಅದು 4 ಮಂದಿಗೆ ಈಗ ನಿಮ್ಗೆ ಒಂದೇ ಅಡಿಗೆ ಗೊತ್ತಿರತ್ತೆ,
ಚೆನ್ನಾಗಿ ಮಾಡ್ತೀರಿ, ಅದು ಒಂದು ಶಾರ್ಟ್ ಕಟ್ಸ್ ಗೊತ್ತಿರತ್ತೆ, ಟೇಸ್ಟ್ ಚೆನ್ನಾಗಿ ಬರೋದು ಎಲ್ಲ ನಿಮ್ಗೆ ಗೊತ್ತಿರತ್ತೆ. ಅದು ನೀವು 4 ಮಂದಿಗೆ ಹಂಚಿದಾಗ ಅವ್ರು ಮಾಡಿದಾಗ ಅನ್ಕೊಂತಾರಲ್ಲ, ನನ್ಗೆ ಇವ್ರು ಹೇಳಿದ ಮೇಲೇನೆ ಚೆನ್ನಾಗಾಯ್ತು, ಈಸಿ ಆಗತ್ತೆ, ನನಗೂ ಶಾರ್ಟ್ ಟೈಮ್ ಅಲ್ಲಿ ನನ್ನ ಅಡಿಗೆ ಕಂಪ್ಲೀಟ್ ಆಗ್ತಾ ಇದೆ ಅಂತ. ನಿಮ್ಮಲ್ಲಿ ಇರುವ ಜ್ಞಾನವನ್ನು, ಏನೋ ಒಂದು ಕಳೆ ಆಗ್ಲಿ ಏನನ್ನಾಗ್ಲಿ 4 ಮಂದಿಗೆ ನೀವು ಹಂಚಿದಾಗ ಅದರ ಬೆಲೆ ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ಹೇಳ್ತಿದ್ರು, ಪ್ರಸಾದ ಏನಾದ್ರೇನು ಯಾವ್ದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ರೆ ಪ್ರಸಾದ ತಂದ್ರೆ ಎಲ್ಲಾರ್ಗಿ ಹಂಚ್ರಿ ಅಂತ ಹೇಳ್ತಿದ್ರು. ನೀವೊಂದೇ ತಗೋಬೇಡ್ರಿ, ಎಲ್ಲಾರ್ಗಿ ಹಂಚ್ಬೇಕು ಅಂತ. ಯಾಕೆಂದ್ರೆ ಆ ದೇವರ ಪ್ರಸಾದ ಅಂದ್ರೆ ಒಂಥರ ಎನರ್ಜಿಸ್, ಪಾಸಿಟಿವ್ ಎನರ್ಜಿಸ್ ಅವೆಲ್ಲ ಇರತ್ತೆ. ಅದು 4 ಮಂದಿಗೆ ಹಂಚಿದ್ದಾಗ ಅದರಿಂದ ಪಡ್ಕೊಳ್ಳೋ ಫಲ ಎಲ್ಲರಿಗೂ ಸಿಗತ್ತೆ ಅಲ್ಲ. ನೀನು ತಗೊಂತೀರಿ, ನೀನ್ ಇಷ್ಟು ತಗೊಂಡ್ ಸ್ವಲ್ಪ ತಗೊಂಡ್ರೇನು ಅದರ ಎನರ್ಜಿ ಬರುತ್ತೆ, ಜಾಸ್ತಿ ತಗೊಂಡ್ರೇನು ಎನರ್ಜಿ ಬರುತ್ತೆ. ಅದೇ 4 ಮಂದಿಗೆ ಹಂಚಿದಾಗ ನಿಮ್ ಹ್ಯಾಪಿನೆಸ್ ಬರತ್ತೆ, ಅದು ಯಾರು ತಂದ್ಕೊಳಕ್ ಆಗಲ್ಲ. ನಮ್ ಕೈಯಲ್ಲಿ ನಾವೇ ತಂದ್ಕೋಬೇಕು, ಆ ಸಂತೋಷವನ್ನು ನಾವೇ ತಂದ್ಕೋಬೇಕು. ಸೊ ಮಾಸ್ಟರ್ಸ್ ಎಲ್ಲ ನಿಮ್ಮೆಲ್ಲ ತರ ನಿಮ್ಮ ಹತ್ರ ಏನೇನು ಜ್ಞಾನವಿದೆಯೋ ಎಲ್ಲಾರ್ಗಿ ಹಂಚ್ರಿ. ನಾವು ಹೇಳ್ಬೇಕು, ಅವ್ರನ್ನೇನ್ ಫೋರ್ಸ್ ಮಾಡೋದ್ ಬೇಕಿಲ್ಲ, ಬಟ್ ಹೇಳದಂತ್ರು ನಮ್ಮ ಧರ್ಮ, ನಮಗ ಗೊತ್ತಿದ್ಮೇಲೆ ಹೇಳಲೇಬೇಕು. ಒಬ್ರಿಗೆ ನಾವು ತಿಳಿಸಿದ್ಮೇಲೆ ಅವ್ರು ಮಾಡ್ತಾರೋ ಬಿಡ್ತಾರೆ, ಬಟ್ ಒಂದ್ಸತಿ ನಾವು ತಿಳಿಸಿದ್ಮೇಲೆ ಯಾವೋ ಒಂದ್ ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಾಗತ್ತೆ, ಅವ್ರು ಈ ತರ ಹೇಳಿದ್ರಲ್ಲ, ಇದು ಯೂಸ್ ಮಾಡ್ಬೇಕಲ್ಲ, ಮಾಡಿ ನೋಡೋಣ. ಈಗಿನ ಟೈಮ್ ಬಂದಿಲ್ಲ, ಅವ್ರು ಯೂಸ್ ಮಾಡಿಲ್ಲ ಅಂದ್ರೇನು ಯಾವಾಗ ಒಂದ್ಸತಿ ಯೂಸ್ ಮಾಡ್ಕೊಂತಾರೆ. ಅದು ಯಾಕೆ, ಮನೆಗೆ ಮಕ್ಳು ಇರ್ತಾರೆ, ನಾವ್ ಎಷ್ಟೋ ಹೇಳ್ತೀವಿ ಮಾಡ್ರಿ ಕೂಡ್ರಿ ಅಂತ, ಬಟ್ ಅವರು ಇನ್ನೂ ಅಷ್ಟು ಬಂದಿರಂಗಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬಟ್ ನಾವು ಕೇಳುವಾಗ ಒಂದೊಂದು ಕ್ಲಾಸ್ ಅಲ್ಲಿ ಸ್ಪೀಕರ್ ಆನ್ ಮಾಡ್ಬಿಟ್ರೆ ಅವರೇ ತರ್ತಿರ್ತಾರೆ. ಅವ್ರು ಯಾವ್ದೋ ಒಂದು ಒಂದು ಒಂದ್ ಪಾಯಿಂಟ್ ಆಗ್ಲಿ ಇನ್ನೊಂದ್ ಪಾಯಿಂಟ್ ಆಗ್ಲಿ ಅವ್ರ ಕಿವಿಗೆ ಬೀಳತ್ತೆ. ಇವತ್ತಲ್ಲದ ನಾಳೆ ಆದ್ರೂ ಕೇಳ್ತಾರೆ ಅವ್ರೆ, ಮಮ್ಮಿ ನಿನ್ನೆ ಕ್ಲಾಸ್ ಅಲ್ಲಿ ಈ ತರ ಹೇಳಿದ್ರಲ್ಲ, ನೀ ಈ ತರ ಕೇಳಿದ್ರಲ್ಲ, ಆ ತರ ಹೇಳಿದ್ರಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ, ನಾವು ಹೇಳಾದ್ ಮಾತ್ರ ಹೇಳಿ ಬಿಟ್ಬಿಡ್ಬೇಕು. ಈ ತರ ಅಭ್ಯಾಸವನ್ನು ನಾನು ಮಾಡ್ಕೊಂಡೆ, ಏನಾದ್ರೂ ಕ್ಲಾಸ್ ಹೇಳುವಾಗಲಿ ನಾನು ಹುಡುಗರಿದ್ದಲ್ಲೇ ನಾನು ಕೂಡ್ತೀನಿ, ಅದು ಸ್ಪೀಕರ್ ಅಲ್ಲಿ ಇಟ್ಟುಬಿಡ್ತೀನಿ. ಅವ್ರು ಎಷ್ಟನ್ನ ಪಡ್ಕೊಳ್ಳಿ ಅದರಲ್ಲಿ ಫುಲ್ ಕ್ಲಾಸ್ ಕೇಳಿಲ್ಲ ಅಂದ್ರೂ ಸಾಕು, ಒಂದೆರಡು ಮಾತು ಕೇಳಿದ್ರೇನು ಸಾಕು, ಅದೇ ಅವರ ಲೈಫ್ ಅನ್ನ ಚೇಂಜ್ ಮಾಡಕ್ ಸಾಧ್ಯ ಆಗತ್ತೆ. ಈಗ ನಾನ್ ಹೇಳೋದಕ್ಕಿನ್ನ ಬೇರೆ ಗುರುವಿನಿಂದ ಕೇಳೋದು ಎಷ್ಟು ಇಂಪಾರ್ಟೆಂಟ್ ನಮ್ಗೆಲ್ಲರಿಗೆ ಗೊತ್ತಿದೆ. ಗುರುವಿನಿಂದ ಬಂದಿದ್ರೇನೆ ಜ್ಞಾನ, ನಮ್ಮಲ್ಲಿ ಇರುವ ಅಜ್ಞಾನವನ್ನು ತೆಗೋದೇ ಗುರುವು. ಎಲ್ಲರಿಗೂ ಜ್ಞಾನ ಇರತ್ತೆ ಒಳಗಡೆ, ಬಟ್ ಅಜ್ಞಾನದ ಒಂದು ಪೊರೆ ಅನ್ನೋದಿರತ್ತೆ, ಆ ಪೊರೆವನ್ನು ತೆಗಿಬೇಕು ಅಂದೇ ಒಂದು ಗುರು ಮಾರ್ಗವನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ ತರ ಮಾರ್ಗವನ್ನು ನಮ್ಗೆ ಪತ್ರಿ ಸರ್ ಅವರು ಸೂಚಿಸಿದ್ದಾರೆ. ಅವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳ್ಕೊಂತ, ಅವರು ಎಷ್ಟು ಚೆನ್ನಾಗಿ ಇದನ್ನ ಬೆಳೆಸ್ಕೊಂತಾ ಹೋಗ್ತಾ ಇದ್ದಾರೆ ಅಂದ್ರೆ, ಈ ಭೂಮಂಡಲನೇ ಒಂದು ಧ್ಯಾನ ಮಂಡಳಿ ಆಗ್ಬೇಕು ಅಂತ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ನಮ್ ಕೈಲೇ ಆದಷ್ಟು ಅವ್ರ ಸಂಕಲ್ಪಕ್ಕೆ ಸ್ವಲ್ಪ ಸಹಾಯವನ್ನು ಮಾಡೋಣ. ನಾವು ಅವ್ರ ಎಲ್ಲಿ ಇದ್ದು ನೀವು ಮಾಡಿದ್ರೇನೋ ಆ ಸಹಾಯ ಮುಟ್ಟತ್ತೆ ಮಾಸ್ಟರ್ಸ್. ಇದು ಇದು ಒಂದು ಒಂದು ಎಕ್ಸಾಂಪಲ್ ಇಂದ ಹೇಳ್ತೀನಿ ನೋಡಿ. ನಾವು ಮನೆಗೆ ಇದ್ವಿ ಕೊರೋನಾ ಬಂದಾಗ, ಬಟ್ ನಮ್ ರಿಲೇಷನ್ ಆಗ್ಲಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಅಸಲ್ ಗೊತ್ತಿದ್ದವ್ರು ಯಾರೋ ಗೊತ್ತಲಾರ್ದವ್ರು ಯಾರೋ ಬಹಳ ಮಂದಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸ್ವಲ್ಪ ಮಂದಿ ಅಂತ ನಮ್ಗೆ ಗೊತ್ತೂ ಇಲ್ಲ, ಅವ್ರ ಮೆಡಿಸಿನ್ಸ್ ತಳ್ಕೊಳ್ಳೋದಾಗ್ಲಿ ಯಾವ ತರ ಒಂದು ಫೋನ್ ಕಾಲ್ ಮೂಲಕನೇ ಅವರೆಲ್ಲಾರು ನಮಗೆ ಸಹಾಯ ನೀಡಿದ್ದಾರೆ ಅಂದ್ರೆ ಅವನ್ ಗೊತ್ತಿಲ್ಲ. ಅವನಿಗೆ ಆ ಟೈಮ್ ಅಲ್ಲಿ ಸಹಾಯ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಬಂದಿದೆ ಅಲ್ವಾ. ಅದು ನೀನು ಯಾವಾಗ ಇನ್ನೊಬ್ಬರಿಗೆ ಶೇರ್ ಮಾಡ್ತೀಯ, ನೀನು ನಿನ್ನಿಂದ ಇನ್ನೊಬ್ಬರಿಗೆ ನೀನ್ ಸಹಾಯ ಮಾಡ್ತೀಯ, ಅದು ಒಬ್ಬರಿಂದ ನೀನು ಸಹಾಯ ಪಡ್ಕೊಂತೀಯ. ನೀನ್ ಎಷ್ಟು ಕೊಡ್ತೀಯೋ ಅದಕ್ಕಿನ್ನ ಹೆಚ್ಚಾಗಿ ನೀ ಪಡ್ಕೊಂತೀರಿ. ಅದಕ್ಕ ಎಲ್ಲರೂ ದೊಡ್ಡವ್ರು ಹೇಳಿದ್ದಾರೆ, ನೀನ್ ಕೊಡೋ ಕಲ್ಕ ಮನಸ್ ಪೂರ್ತಿ ಆಗಿ ಕೊಡ್ಬೇಕು. ಅಂದ್ರೆ ಮನಸ್ಸಿನ ಒಳಗಡೆ ಒಂದು ಆಲೋಚನೆ, ಕೊಡವಾಗ ಒಂದು ಆಲೋಚನೆ ಇರಬಾರ್ದು. ನೀನು 10 ರೂಪಾಯಿ ಕೊಡು ದಾನವಾಗಿ, ಆದ್ರೆ ಮನಸ್ಸಿಂದ ಕೊಡು. ಮನಸ್ಸಿನಿಂದ ಕೊಟ್ಟಿದಾಗ ಆ 10 ರೂಪಾಯಿ ಆಕೆ ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ. ಈಗ ಎಲ್ಲ ಮೊನ್ನೆ ಈಗೆಲ್ಲ ಇವು ವಾಸವಿ ಜಯಂತಿ ಅಂತ ಕೇಳ್ತಾರೆ, ಅದಕ್ಕೂ ಎಲ್ಲದಕ್ಕೂ ಕೇಳ್ತಾರೆ. ನಿಮ್ಮಲ್ಲಿ ಇದ್ದಾಗ, ನಿಮ್ ಮನಸ್ಸಿದ್ದಾಗ ಕೊಡ್ತೀನಿ ಅಂತ ಹೇಳಿ, ಇಲ್ಲಾಂದ್ರೆ ಇನ್ನೊಂದ್ಸತಿ ಕೊಡ್ತೀನಿ, ಇದು ಬೇಡ ಇನ್ನೊಂದ್ಸತಿ ಕೊಡ್ತೀನಿ ಅಂತ ಹೇಳ್ಬಿಡಿ. ಆಯ್ತು, ನಿಮ್ ಮನಸ್ಸಲ್ಲಿ ಅಯ್ಯೋ ಇವ್ರು ಯಾಕೆ ಬಂದಿದಾರೆಪ್ಪ, ನಾನ್ ಹೆಂಗ್ ಕೊಳ್ಳಿ, ಈಗ ನನ್ಗೆ ಇಷ್ಟಾನೇ ಇಲ್ಲ ಅಂತ ಮಾತ್ರ ಕೊಡಕ್ ಹೋಗ್ಬೇಡಿ. ಮನಸ್ ಪೂರ್ತಿನಿಂದ ನೀವು ಕೊಟ್ಟಿದ್ರೇನೆ ಅದು ಸಾರ್ಥಕ ಆಗತ್ತೆ. ನೀವು ಕೊಡೋ 10 ರೂಪಾಯಿನೂ ಇಲ್ಲಿ ಅದು ಸಾರ್ಥಕವಾಗತ್ತೆ. ನೀವು 1000 ಗಟ್ಲ ಕೊಟ್ಟು ಮನೆ ಒಳಗಡೆ ಒಂದು ಆಲೋಚನೆ ಇಟ್ಕೊಂಡು ಇನ್ನೊಂದು ಆಲೋಚನೆ ಎಂದು ಬರಲೇಬಾರ್ದು.
ಅದಕ್ಕೆ ಹೇಳ್ತಾರೆ ವಾಸನೆ ಅಂತ. ನಮ್ಮ ಒಳಗಡೆ ಇರುವ ವಾಸನೆ ಯಾವ ತರ ಹೊರಗ್ ಬರ್ಬೇಕು ಅಂದ್ರೆ, ಒಂದು ಹೂವು ಮುಚ್ಕೊಂಡಿದ್ದಾಗ ಅದಕ್ಕೇನು ವಾಸನೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಅರಳಿದ ಮೇಲೆ ಅದರ ವಾಸನೆ ಎಷ್ಟು ಸ್ಪ್ರೆಡ್ ಆಗ್ಬಿಡತ್ತೆ. ಆ ತರ ನಮ್ಮ ಮನಸ್ಸನ್ನು ಅರಳಬೇಕು ಅಂದ್ರೆ, ಒಂದು ಲವ್ ಅಫೆಕ್ಷನ್ ಇಂದ ನಾನು ಕೊಡ್ತಾ ಇದ್ದೀನಿ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕೊಡ್ತಾ ಇದ್ದೀನಿ, ನನ್ನ ಪ್ರೇಮ ಪೂರ್ವಕವಾಗಿ ಅವ್ರಿಗೆ ತುಂಬಾ ಯೂಸ್ ಆಗ್ಬೇಕು ಅಂತ ಕೊಡ್ತಾ ಇದ್ದೀನಿ ಅಂತ ಅರಳಿದ ಮೇಲೆ ಅದರಿಂದ ಬರುವ ಫ್ರಾಗ್ರೆನ್ಸ್ಗೆ ಎಷ್ಟೋ ಮಕರಂದ ಬರುತ್ತೆ. ಅದರಿಂದ ಬರುವ ಮಕರಂದನು ನಾವು ಸೃಷ್ಟಿ ಮಾಡ್ಸಕ್ಕೂ ಆಗೋದಿಲ್ಲ, ಅಷ್ಟಿರತ್ತೆ. ಒಂದು ಹೂವು ತಾನಷ್ಟು ತಾನೇ ಓಪನ್ ಆಗ್ಬೇಕು, ಯಾರು ಓಪನ್ ಮಾಡಕ್ ಆಗಲ್ಲ. ಅದಕ್ಕೆ ನೀವು ನಿಮ್ಮ ಲಿಬರೇಷನ್ ಅಂದ್ರೆ, ನೀವು ನಿಮ್ಮ ಒಳಗಡೆ ಇರುವ ಶಕ್ತಿನ ನೀವು ತಿಳ್ಕೊಬೇಕು ಅಂದ್ರೆ ನೀವೇ ಮಾಡ್ಬೇಕು. ಧ್ಯಾನ ಅನ್ನೋದು ಬಿಡ್ಬೇಡ್ರಿ, ದಿವಸ ನಿಮ್ಮ ವಯಸ್ಸಿನಷ್ಟಿಗಾದ್ರೇನು, ಕನಿಷ್ಠ ಪಟ್ಟಿಗೆ ಅಷ್ಟಾದ್ರೇನು ಮಾಡಿ. ಇನ್ನು ಹೆಚ್ಚು ಹೆಚ್ಚು ನಿಮಗೆ ಎನರ್ಜಿ ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಧ್ಯಾನ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಯಾವತ್ತಾದ್ರೇನು ಧ್ಯಾನನ ಮಾತ್ರ ಬಿಡ್ಬೇಡಿ. ಈ ಒಂದೊಂದು ಟೈಮ್ ಅಲ್ಲಿ ನಿಮಗೆ ಸಪೋರ್ಟ್ ಆಗಿರಂಗಿಲ್ಲ, ಪ್ರಕೃತಿನಿಂದ ಸಪೋರ್ಟ್ ಬಂದಿರಂಗಿಲ್ಲ, ಆದ್ರಂತೂ ನಾವು ಡಿಪ್ರೆಷನ್ ಅಲ್ಲಿ ಹೋಗ್ಬಾರ್ದು. ಅಯ್ಯೋ ಯಾಕೆ ಈ ತರ ಆಗಿದೆ ನನಗೆ, ನಾನು ಎಷ್ಟು ಒಳ್ಳೆ ಅಥವಾ ನಾನು ಎಲ್ಲಾರ್ಗಿ ಮಾಡಿದೀನಲ್ಲ, ನನಗೆ ಯಾಕೆ ಈ ತರ ಆಗಿದೆ ಅಂತ ಡಿಪ್ರೆಷನ್ ಅಲ್ಲಿ ಹೋಗ್ಬಾರ್ದು, ಧ್ಯಾನವನ್ನು ಬಿಡ್ಬಾರ್ದು. ನಾವು ಧ್ಯಾನವನ್ನು ಪಡ್ಕೊಂತಿದ್ದಾಗ ಈ ತರ ಎದಕ್ಕೆ ಬಂದಿದೆ ಅಂತ ಗೊತ್ತಾಗತ್ತೆ. ಯಾಕೆ ಬಂದಿದೆ, ನಾವು ಈ ಭೂಮಿ ಮೇಲೆ ಬಂದಿದ್ದಕ್ಕ ಒಂದು ಕಾರಣವೇ ನಮ್ಮ ಕರ್ಮ. ನಮ್ಮ ಕರ್ಮಗಳಿಂದನೇ ನಾವು ಬಂದಿರ್ತೀವಿ. ಇವೆಲ್ಲ ಕರ್ಮಗಳು, ನಾವು ನಮ್ಮ ಕರ್ಮಗಳು ಕಳ್ಕೊಂತ ಸಕರ್ಮಗಳನ್ನು ಮಾಡ್ಕೊಂತ ನಾವು ಮುಕ್ತಿ ಮಾರ್ಗವನ್ನು ಹೆಂಚ್ಕೊಂಡ್ ಅಂದ್ರೆ ಎನ್ಲೈಟನ್ಮೆಂಟ್ ಸ್ಟೇಜ್ಗೆ ನಾವು ಹೋಗ್ಬೇಕು ಅಂದ್ರೆ ಈ ತರ ಎಲ್ಲಾ ಅಬ್ಸ್ಟಕಲ್ಸ್ ಬರ್ತಾನೆ ಇರ್ತಾವೆ. ಬಂದ್ಮೇಲೆನು ನಾವು ಅದನ್ನ ಸ್ವೀಕಾರ ಮಾಡ್ಕೊಂತಾನೆ ಹೋಗ್ಬೇಕು. ಯಾವದಾದ್ರೂ ಕೆಲ್ಸ ಒಂದು ಅಬ್ಸ್ಟಕಲ್ ಇಲ್ಲಾದ ಬರೋದಿಲ್ಲ. ಒಂದು ಅಡಿಗೆ ಮಾಡ್ಬೇಕಂದ್ರೇನು ಅಷ್ಟೇ, ಫಸ್ಟ್ ತಿಳ್ಕೊಬೇಕು ಯಾವ ಪ್ರೊಸೀಜರ್ ಹೆಂಗ್ ಇಡ್ಬೇಕು. ಒಂದು ಬೇಳೆ ಇಡ್ಬೇಕು ಅಂದ್ರೆ ಫಸ್ಟ್ ಬೇಳೆ ತೊಳಿಬೇಕು, ಅದರಲ್ಲಿ ಎಲ್ಲಾ ಕಾಯಿಗಳು ಹಾಕ್ಬೇಕು. ಅದು ಒಂದು ಪ್ರೊಸೆಸ್ ತಿಳಿದ ಮೇಲೇನೆ ಮಾಡಕ್ ಬರತ್ತೆ, ಆಗ್ಲಿ ಡೈರೆಕ್ಟ್ ಆಗಿ ನಾವು ಪಲ್ಯ ಮಾಡಕ್ ಆಗಲ್ಲ. ಆ ತರ ಪ್ರತಿಯೊಂದಕ್ಕೂ ಒಂದು ಪ್ರೊಸೀಜರ್ ಇರತ್ತೆ, ನಾವು ಆ ಪ್ರೊಸೀಜರ್ ನ ಫಾಲೋ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಟೈಮ್ ಯಾರಿಗೂ ಚೆನ್ನಾಗಿ ಬರಲ್ಲ, ಮಾಡಿರ್ತಾರೆ ಬರಲ್ಲ, ಆದ್ರೇನು ನಾವು ಅದನ್ನ ಬಿಡ್ಬಾರ್ದು. ಹೌದು ನನ್ಗೆ ಚೆನ್ನಾಗಿ ಬರ್ಲಿಲ್ಲ, ಇನ್ನೊಂದ್ಸತಿ ನಾನು ಮಾಡಲ್ಲ ಅಂತ ಬಿಡಕ್ ಹೋಗ್ಬಾರ್ದು. ನಾವು ಅದನ್ನ ಟ್ರೈ ಮಾಡ್ತಾ ಮಾಡ್ತಾ ಹೋಗಿದ್ದಾಗ ಅದರಲ್ಲಿ ಪರ್ಫೆಕ್ಷನ್ ನಾವೇ ತಗೊಂತೀವಿ. ನಮ್ಗೆ ಯಾರು ತೋರ್ಸ್ಕೊಟ್ಟಿದ್ದಾರೋ ಗುರುಗಳಿಗಿಂತ ಮೇಲೆ ಒಂದ್ ಪಟ್ಟು ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ. ಅದಕ್ಕೆ ಅಂತಾರೆ, ಗುರು ಯಾವಾಗ್ಲೂ ಶಿಷ್ಯರನ್ನ ಆ ತರ ರೀತಿಯಾಗಿ ವಿದ್ಯಾಭ್ಯಾಸ ಹೇಳ್ಕೊಡ್ತಾನಂತೆ. ತನ್ನಕ್ಕಿನ್ನ ಇನ್ನೂ ಜಾಸ್ತಿಯಾಗಿ ಜ್ಞಾನ ಇನ್ನೊಬ್ಬರಿಗೆ ಹಂಚ್ಲಿಕ್ಕೆ ಸಾಧ್ಯವಾಗಷ್ಟು ಶಿಷ್ಯರನ್ನ ಗುರುವು ಯಾವಾಗ್ಲೂ ವಿದ್ಯಾಭ್ಯಾಸ ಕೊಡುವಾಗ ಆ ತರ ಆಲೋಚನೆ ಇಟ್ಕೊಂಡೇ ಕೊಡ್ತಾನಂತೆ. ನನ್ಕಿನ್ನ ಇನ್ನೊಂದು ಪಟ್ಟು ಜಾಸ್ತಿನೇ ಇವನು ಇರಬೇಕು, ಇವರಲ್ಲಿ ಜ್ಞಾನವನ್ನು ನಾನು ಹೆಚ್ಚಿಸಬೇಕು ಅಂತ ಗುರುವು ಅನ್ಕೊಂಡೇ ಕೊಡ್ತಾನಂತೆ. ಅದಕ್ಕೆ ಗುರುವಿಗೆ ಅಷ್ಟು ಫಸ್ಟ್ ಪೊಸಿಷನ್ ಕೊಟ್ಟಿದ್ದಾರೆ, ಗುರುದೇವೋ ಭವ ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮಗೆ ಒಂದು ಸನ್ಮಾರ್ಗವನ್ನು ತೋರಿಸಾದೆ ಗುರುವು. ಮಾತಾ ಪಿತೃರು ಗುರುಗಳೇ, ನಮ್ಮ ವಿದ್ಯಾಭ್ಯಾಸ ಆರಂಭವಾಗ ತನಕ ಮಾತಾ ಪಿತೃರೇ ಗುರುಗಳು. ನಮಗೆ ಒಂದು ಸಕಾರಾತ್ಮಕ ನಡವಳಿಕೆಯನ್ನು, ಯಾ ತರ ಮಾತಾಡೋದು, ಯಾ ತರ ಇರ್ಬೇಕು ಅನ್ನೋದು ತಿಳಿಸಿಕೊಡೋದು ನಮ್ಮ ತಾಯಿ ತಂದೆಗಳು. ಅವರಿಗೆ ಹೃದಯ ಪೂರ್ವಕವಾಗಿ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಇಂಥ ಒಂದು ಜೀವನವನ್ನ ಅವರು ನನಗೆ ಪ್ರಸಾದ ಮಾಡಿದ್ದಾರೆ. ಅವ್ರು ಇಲ್ಲದಿದ್ದರೆ ನಾನು ಈ ಭೂಮಿ ಮೇಲೆ ನಾನು ಬರ್ತಾನೆ ಇದ್ದಿಲ್ಲ. ಅವರ ಕೃಪೆ ನನ್ನ ಮೇಲೆ ಇಲ್ಲದಿದ್ದರೆ ನಾನು ಅಸಲು ಬರ್ತಾನೆ ಇದ್ದಿಲ್ಲ. ಈ ತರ ನಾನು ಕ್ಲಾಸ್ ಹೇಳಕ್ಕೂ ನನಗೆ ಆಗ್ತಾ ಇದ್ದಿಲ್ಲ. ಅವರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಎಷ್ಟು ಇದೆಯಾ ಅಂದ್ರೆ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೇನು ನಾನು ಕಡಿಮೆನೆ ಅನ್ಕೊಂತೀನಿ. ಯಾಕಂದ್ರೆ ಅವರಿಂದ ನಾನು ಬಹಳ ಕ್ಲಾಸಸ್ ಕಲ್ತಿದ್ದೀನಿ. ಅವರು ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಆದ್ರೇನು ಅವರಲ್ಲಿ ಯಾವಾಗ್ಲೂ ಎನರ್ಜಿ ಲೆವೆಲ್ಸ್ ಕಡಿಮೆ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ಅವರು ಅಷ್ಟು ಸ್ಟ್ರಾಂಗ್ ಇದ್ರು. ಅಂದ್ರೆ ನನಗೆ ಇಷ್ಟು ಎನರ್ಜಿ ಕಡಿಮೆ ಆಗ್ತಾ ಇದೆ ಅಂತ ಅವ್ರು ಅನ್ಕೊಂಡ್ಲೇ ಇರ್ಲಿಲ್ಲ. ಏನನ್ನ ಬರ್ಲಿ, ಇದು ನಾವು ಆಕ್ಸೆಪ್ಟ್ ಮಾಡ್ಬೇಕು. ಅದು ಮಾತ್ರ ನಾನು ಅವರಿಂದನೇ ಕಲ್ತಿದ್ದೀನಿ, ನನ್ನ ಪೇರೆಂಟ್ಸ್ ಇಂದಾನೇ ಕಲ್ತಿದ್ದೀನಿ. ಅದಕ್ಕ ಏನ್ ತಪ್ಪು ತಿಳ್ಕೊಬ್ಯಾಡ್ರಿ, ಈ ಒಂದು ಆನಂದ ಭಾಷೆಗಳು ಅಷ್ಟೇ, ಏನ್ ಇದು ಮಾಡ್ಕೋಬ್ಯಾಡ್ರಿ, ಸಾರಿ. ಬಟ್ ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಸೋ ಸೋ ಮಚ್. ಅವರು ನನಗೆ ಯಾವ ತರ ದಾರಿ ತೋರಿಸಿಕೊಟ್ಟಿದ್ದಾರೆ ಅಂದ್ರೆ,
ಅಂದ್ರೆ ನೀನ್ ಏನಾದ್ರೇನು ಮಾಡ್ಬೋದು, ನಿನ್ನಲ್ಲಿ ಆ ಶಕ್ತಿ ಇದೆ. ನೀನು ಫಸ್ಟ್ ಸಂಕಲ್ಪವನ್ನು ತಗೋ ಅಷ್ಟೇ. ಸಂಕಲ್ಪ ತಗೊಂಡು ನಾನು ಇದು ಮಾಡ್ತೀನಿ, ನನಗೆ ನನ್ನ ಕೈಲೇ ಆಗತ್ತೆ ಅಂತ ಒಂದು ಸಂಕಲ್ಪ ತಗೊಂಡ್ರೆ ಅದನ್ನ ನೀನು ಸಾಧಿಸೇ ಸಾಧಿಸ್ತಿದೀಯ ಅಂತ ನನ್ನ ಪೇರೆಂಟ್ಸ್ ಯಾವಾಗ್ಲೂ ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಅಲ್ಲದೆ ನನ್ನ ಇಲ್ಲಿ ಅತ್ತ ಮನೆಗೂ ಅಷ್ಟೇ ಸಪೋರ್ಟ್ ನನ್ಗೆ ಸಿಕ್ಕಿದೆ. ನಾನು ಮದುವೆ ಆದ್ಮೇಲೆ ನನ್ನ ಎಜುಕೇಶನ್ ನ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಡಿಗ್ರಿ ಸೆಕೆಂಡ್ ಇಯರ್ ಇರುವಾಗೆ ನನಗೆ ಮದುವೆ ಆಯ್ತು. ಬಟ್ ಇಲ್ಲಿ ನಮ್ಮ ಅತ್ತ ಮನೆಯವರು, ನಮ್ಮ ನೆಗಣಿಯವರಾಗ್ಲಿ, ನಮ್ಮ ಅತ್ತೆಮ್ಮ ಆಗ್ಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಎಲ್ಲಾರು ಸಪೋರ್ಟ್ ಇಂದ ನಾನು ಎಜುಕೇಶನ್ ಅಂದ್ರೆ ನನಗೆ ಇಷ್ಟ ಇತ್ತು, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಅಂತ. ಬಟ್ ಮದುವೆ ಆದ್ಮೇಲೆ ಒಪ್ಪಿಕೊಂತಾರೋ ಎಲ್ಲೋ ಗೊತ್ತಿಲ್ಲ. ಬಟ್ ಪೇರೆಂಟ್ಸ್ ಸ್ಯಾಟಿಸ್ಫೈ ಮಾಡ್ಬೇಕು, ಅವ್ರು ಮಾಡ್ತೀವಿ ಅಂದ್ಮೇಲೆ ನಾನು ಓಕೆ ಅನ್ಬಿಟ್ಟಿ. ಬಟ್ ಒಂದ್ ಮಾತು ಕೇಳೋಣ, ಅವ್ರು ಮಾಡಿಸ್ತೀನಿ, ನನ್ಗೆ ಮುಂದುವರಿಸ್ತೀನಿ, ನಿನ್ಗೆ ಎಜುಕೇಶನ್ ಕಂಪ್ಲೀಟ್ ಮಾಡಕ್ಕೆ ನಿನ್ನ ಸಪೋರ್ಟ್ ಮಾಡ್ತೀವಿ ಅಂದ್ರೆ ನೀನು ಮಾಡಮ್ಮ ಅಂತ ಹೇಳಿದ್ರು. ಒಂದೇ ಒಂದು ಮಾತಿಗೆ ನಮ್ಮ ಅತ್ತಮ್ಮನವರು ಒಪ್ಕೊಂಡಾರೆ, ನಮ್ಮ ಹಸ್ಬೆಂಡು ಒಪ್ಕೊಂಡಿದ್ದಾರೆ. ಅದಕ್ಕೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂದ್ರೆ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಅವ್ರು ಅಷ್ಟು ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ನಾನು ಅದು ಕಂಪ್ಲೀಟು ಮಾಡ್ತಾ ಇದ್ದಿಲ್ಲ. ಯಾಕೆಂದ್ರೆ ಅಲ್ಲಿ ತವ್ರ ಮನಿ ಫೆಸ್ಟಿವಲ್ಸ್ ಗೆ ಇಲ್ಲಿ ಬರ್ಬೇಕು, ಅಲ್ಲಿ ಹೋಗ್ಬೇಕು. ಬಟ್ ಎಲ್ಲಾ ಕಡೆನೂ ನನ್ಗೆ ಸಪೋರ್ಟ್ ಅಂತೂ ಬಹಳ ತುಂಬಾ ಮಾಡಿದ್ದಾರೆ. ಅದಕ್ಕೆ ನಾನು ಈ ಪ್ರಕೃತಿ ಮಾತೆಗೆ ಎಷ್ಟೋ ಥ್ಯಾಂಕ್ಸ್ ಹೇಳ್ಕೊಂತೀನಿ. ನನ್ಗೆ ಇಂತಹ ಒಂದು ಅತ್ತೆ ಮನೆಯನ್ನು ನನ್ಗೆ ಕೊಟ್ಟಿದ್ದಕ್ಕ ತುಂಬಾ 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 ಥ್ಯಾಂಕ್ಸ್ ಹೇಳ್ಕೊಂತೀನಿ. ಈ ತರ ನಾವು ಥಿಂಕ್ ಮಾಡೋ ರೀತಿಯಲ್ಲಿರತ್ತೆ. ಈಗ ಒಂದ್ಮೇಲೆ ನಾವು ನಮ್ಮ ಅತ್ತೆ ಮನೆಯವರು ಒಪ್ಕೊಂಡಿಲ್ಲ ಅಂದ್ರೆ ನಾವು ಅದನ್ನ ರಾಂಗ್ ಆಗಿ ತಿಳ್ಕೋಬಾರ್ದು. ಯಾಕಂದ್ರೆ ಒಬ್ಬೊಬ್ರು ಫ್ಯಾಮಿಲೀಸ್ ಅಲ್ಲಿ ಅವ್ರಿಗಂತ ಒಂದು ಒಂದು ಲಿಮಿಟೇಷನ್ಸ್ ಇರತ್ತೆ, ಎಲ್ಲ ಇರತ್ತೆ. ಅವರು ಕೊಟ್ಟಿಲ್ಲ ಅಂತ ನಿನ್ಗೆ ಬಾಧೆ ತಿಳ್ಕೋಬೇಡ. ಇನ್ನೊಂದು, ನಿನ್ನ ಜ್ಞಾನವನ್ನು ಇನ್ನ ತಿಳ್ಕೋಬೇಕು ಅಂದ್ರೆ ಇನ್ನೊಂದು ಮಾರ್ಗಗಳಿದೆ, ಅದನ್ನ ಹುಡ್ಕೋಬೇಕು ಹೊರತು ನಾವು ಅದನ್ನ ನೆಗೆಟಿವ್ ಆಗಿ ತಗೋಬಾರ್ದು. ಇನ್ನೊಂದು ಎಕ್ಸಾಂಪಲ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಕೊರೋನಾ ಬಂದಿದೆ, ಎಲ್ಲರೂ ಅಂದ್ರು ನೀವೆಷ್ಟು ಒಳ್ಳೆಯವರು, ನಿಮ್ಗೆ ಯಾಕೆ ಬಂದಿದೆ, ನೀವು ಯಾರಿಗೂ ಏನು ಮಾಡಲ್ಲ, ಯಾಕೆ ನಿಮ್ಗೆ ಬಂದಿದೆ. ಅದು ಬೇರೆ ಎಲ್ಲರಿಗೆ ಬಂದಿತ್ತು ಮನೆಯಲ್ಲಿ. ನನಗೂ ಒಂದು ಸ್ವಲ್ಪ ಕಡಿಮೆ ಇತ್ತು, ಬಟ್ ದೊಡ್ಡವ್ರ ಎಲ್ಲರಿಗೆ ಬಂದಿತ್ತು. ಯಾಕೆ ಬಂದಿದೆ ಅಂತ ಎಲ್ಲರೂ ಕೇಳಿದ್ರು. ಅದಕ್ಕೆ ಒಂದೇ ಆನ್ಸರ್ ಕೊಟ್ಟೆ ನಾನು, ಈ ಧ್ಯಾನಕ್ಕೆ ಬಂದ್ಮೇಲೆ ನಾ ತಿಳ್ಕೊಂಡಿದ್ದೀನಿ, ಇದು ನಾವು ಅಕ್ಸೆಪ್ಟ್ ಮಾಡ್ಬೇಕು. ಇದು ನಮ್ಮ ಕರ್ಮ ಇರ್ಬೋದು, ನಾವು ಅಕ್ಸೆಪ್ಟ್ ಮಾಡ್ಬೇಕು. ಅದು ಅಕ್ಸೆಪ್ಟ್ ಮಾಡ್ಕೊಂತ ನಮ್ಮ ಆ ಪೊಸಿಷನ್ ಇಂದ ನಾವು ಹೇಗೆ ಹೊರಗಡೆ ಬರ್ಬೇಕು ಅನ್ನೋದು ಆಲೋಚನೆ ಮಾಡ್ಬೇಕು ಹೊರತು ಯಾಕೆ ನನಗೆ ಬಂದಿದೆ, ಇದೆ ಇಷ್ಟೆಲ್ಲ ಮಾಡಿದೀವಿ, ಇಷ್ಟೆಲ್ಲ ಹೆಲ್ಪ್ ಮಾಡ್ತೀವಿ, ಅಷ್ಟೆಲ್ಲ ಹೆಲ್ಪ್ ಅದು ಆಲೋಚನೆ ಬೇಡ. ನೀನ್ ಹೆಲ್ಪ್ ಮಾಡಿದ್ದು ಬಿಟ್ಬಿಡ್ಬೇಕು ಆಯ್ತು, ಅದರಿಂದ ನಾವು ಹೋಗ್ಬಾರ್ದು. ಆ ಒಂದು ಜ್ಞಾನ ನಾನು ಧ್ಯಾನಲಿಂದನೆ ಪಡ್ಕೊಂಡಿದ್ದೀನಿ ಮಾಸ್ಟರ್ಸ್. ನನ್ಗೆ ಮುಂದೆ ಈ ತರ ಇದ್ದಿಲ್ಲ, ಯಾರಾದ್ರೇನು ಈ ನಮ್ದು ದೊಡ್ಡ ಫ್ಯಾಮಿಲಿ ಯಾರನ್ನ ನನ್ಗೆ ಏನಾದ್ರೇನು ಹೇಳಿಲ್ಲ ಅಂದ್ರೆ ಫೀಲ್ ಆಗ್ತಿದೆ, ಅಂದ್ರೆ ಯಾರು ನನ್ಗೆ ಶೇರ್ ಮಾಡಿಲ್ಲ ಅಂತ ಫೀಲ್ ಆಗ್ತಿದೆ. ಬಟ್ ಈ ಧ್ಯಾನದ ಮೇಲೆ ನನ್ಗೆ ಅರಿವಾಗಿತ್ತೆ. ಒಂದ್ಸತಿ ಪತ್ರಿ ಸರ್ ಹೇಳಿದ್ರು, ಯಾರು ನಿನ್ ಜೊತೆಗ್ ಮಾತಾಡಿಲ್ಲ ಅಂತ ನೀನು ಫೀಲ್ ಆಗ್ಬೇಡ. ನಿನ್ ಬ್ರೈನ್ ನಿನ್ ಕ್ಲಿಯರ್ ಆಗಿಟ್ಕೊಂಡಿದೀಯಾ, ಬೇರೆಯವ್ರು ಮಾತಾಡೋದ್ರಿಂದ ಅವರ ನೆಗೆಟಿವ್ ಥಾಟ್ಸ್ ನಿನ್ ಒಳಗಡೆ ಹೋಗತ್ತೆ, ಅದರಿಂದ ನೀನ್ ಆಲೋಚನೆ ಮಾಡ್ತೀಯ. ಯಾರು ನಿನ್ ಜೊತೆ ಕಡಿಮೆ ಮಾತಾಡ್ತಾರೋ ಯು ಆರ್ ಫ್ರೀ ಫ್ರಮ್ ಆಲ್ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ರು. ಆತರ ಒಂದು ಪಾಯಿಂಟ್ ನಾನು ಅದು ತಿಳ್ಕೊಂಡು ನಾನು ಆಚರಣೆದಲ್ಲಿ ಇಟ್ಟಿದ್ದೀನಿ ಮಾಸ್ಟರ್ಸ್. ನಾನು ಈಗ ಯಾರು ಏನು ನನ್ನ ಜೊತೆ ಶೇರ್ ಮಾಡ್ಲಿ ಬಿಡ್ಲಿ, ಅದು ನನಗೆ ಅವಶ್ಯಕತೆ ಇರಲ್ಲ, ಅದಕ್ಕೆ ನನಗೆ ಶೇರ್ ಮಾಡಿರಲ್ಲ ಅವರು. ಅದರಿಂದ ಅವಶ್ಯಕತೆ ಏನಾದ್ರೂ ಇದ್ರೆ ಅವರೇ ಶೇರ್ ಮಾಡ್ತಿದ್ರಲ್ಲ ನನ್ನಿಂದ. ನಾನು ಅದಕ್ಕೆ ಏನನ್ನ ಸಹಾಯ ಮಾಡೋದಿದ್ರೆ ನನ್ಗೆ ಶೇರ್ ಮಾಡ್ತಿದ್ರಲ್ಲ ಅಂತ ಒಂದು ಆಚರಣೆದಲ್ಲಿ ಇಟ್ಟಿದ್ದೀನಿ. ಏನೇ ಜ್ಞಾನವನ್ನು ನಾವು ತಿಳ್ಕೊಂಡಿದ್ಮೇಲೆ ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್. ಸೊ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗಿ ಅದರ ಅನುಭವ ನಿಮಗೆ ಜಾಸ್ತಿನೇ ಸಿಗತ್ತೆ ಮಾಸ್ಟರ್ಸ್. ಇದು ಅನುಭವ ಪ್ಲಸ್ ಜ್ಞಾನ ಅಂದ್ರೆ ವಿವೇಕ ಬರತ್ತೆ ಇಲ್ಲಿ. ಅಂದ್ರೆ ನಾವ್ ಯಾವ್ದು ಮಾಡೋದು ಸರಿನಾ ತಪ್ಪ ಅಂತ ಆಲೋಚನೆ ಮಾಡ್ತೀವಿ ನಾವು. ಇದು ಮಾಡ್ತಾ ಇದ್ದೀನಿ ಅಂದ್ರೆ ಇದರಿಂದ ಒಳ್ಳೇದ್ ಆಗತ್ಯಾ ಇಲ್ಲ ಅಂತ ಆಲೋಚನೆವನ್ನು ಮಾಡ್ತೀವಿ. ಇದೇ ನಿಮ್ಗೆ ಜ್ಞಾನನೇ ಇಲ್ಲ ಅಂದ್ರೆ ನೀವೇನು ಸುಮ್ಮನೆ ಮಾಡ್ಕೊಂತ ಹೋಗ್ತೀರಾ. ಮೇಡಮ್ ಸ್ಟಾರ್ಟ್ ಮಾಡಿದ್ದಾಗೆ ಹೇಳಿದ್ರು, ನೀವು ತುಂಬಾ ಮನಸ್ಸಿನಿಂದ ಮಾಡಿದ್ರೆ ಅದು ಚೆನ್ನಾಗಿ ಹೋಗತ್ತೆ, ನಿಮ್ ಮನ್ಸಿನಲ್ಲಿ ಕೆಟ್ಟ ಆಲೋಚನೆ ಇಟ್ಕೊಂಡ್ರೆ ಅದು ದುಷ್ಕರ್ಮಗಳು ಕಾರ್ಯಗಳು ಆಗತ್ತೆ ಅಂತ. ಆತರನೇ ನಮ್ಮ ಜ್ಞಾನವನ್ನು ನಾವು ತಿಳ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿ ಮಾಡ್ಬೋದು. ಆತರ ನೀನು ಒಂದ್ಸತಿ ನೀನು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ಮೇಲೆ
ನಿನ್ ಮಾಡೋ ಕೆಲ್ಸನಲ್ಲಿ ನಿನ್ ತಪ್ಪು ಮಾಡ್ಬೇಕು ಅಂದ್ರೇನು, ಅದು ನಿನ್ ಒಳಗಡೆಯಿಂದ ಇಂಟ್ಯೂಷನ್ ಬರ್ತಾನೆ ಇರತ್ತೆ. ನೀನ್ ತಪ್ಪು ಮಾಡ್ತಾ ಇದೀಯಾ, ನೀ ತಪ್ಪು ಮಾಡ್ತಾ ಇದೀಯಾ ಅಂತ ಬರುತ್ತೆ. ಆ ಇಂಟ್ಯೂಷನ್ ಬಂದ್ಮೇಲೆ ನೀನ್ ಅಸಲ್ ರಾಂಗ್ ಸ್ಟೆಪ್ ತಗೊಳಕ್ಕೆ ಹೋಗಲ್ಲ, ಯಾಕಂದ್ರೆ ಅಲ್ಲಿ ನಿನ್ ಬ್ರೈನ್ ಫುಲ್ ಅದರಲ್ಲೇ ಮುನ್ಗೋಗಿದೆ. ನೀನ್ ಮಾಡ್ಬೇಕು ಅನ್ನುವ ಸಕಾರ್ಯಕ್ರಮಕ್ಕಿನ್ನ ನೀನ್ ಏನೋ ತಪ್ಪು ಮಾಡ್ತಾ ಇದೀಯ ಅನ್ನೋದು ಒಂದೇ ತಲೆಯೊಳಗೆ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ಯಾರಾದ್ರೇನು ಅಷ್ಟೇ, ನೀವ್ ಮಾಡೋ ಒಂದು ಕೆಲ್ಸ ಸಾಕು, ಅದನ್ನು ನಿಮ್ಮ ಮನ್ಸಿನಾಗ ಚೆನ್ನಾಗಿ ಇಟ್ಕೊಂಡೇ ಮಾಡಿ. ನೀವ್ 10 ಕಾರ್ಯ ಮಾಡಿ, ಅದ್ರ ಒಳಗಡೆ ನಿಮ್ಮ ಆಲೋಚನೆ ಬೇರೆ ಇದ್ರೆ ಮಾತ್ರ ಅದು ಫಲ ಸಿಗೋದಿಲ್ಲ ಮಾಸ್ಟರ್ಸ್. ಅದಕ್ಕೆ ನಾನು ಆಚರಣೆಗೆ ತಂದಿದ್ದು ಏನಂದ್ರೆ, ನನ್ನ ಕೈಲಿಂದ ಈ ಧ್ಯಾನಕ್ಕೆ ಬಂದ ಮೇಲೆ ನಾನು ಯಾರ ಜೊತೆಗೆ ಮಾತಾಡ್ಲಿ, ಅಂದ್ರೆ ನನ್ನ ಆರಾದಲ್ಲಿ ಯಾರಾದ್ರೇನು ಬರ್ಲಿ, ಅವರು ನನ್ನ ಜೊತೆಗೆ ಪಾಸಿಟಿವ್ ಆಗಿ ಮಾತಾಡ್ಬೇಕು. ಮತ್ತೆ ಧ್ಯಾನ ಮಾಡಬೇಕು ಅನ್ನೋ ಭಾವನೆ ಅವರಿಗೆ ತಲುಪಬೇಕು. ಮತ್ತೆ ಶಾಖಾಹಾರಿ ಆಗ್ಬೇಕು, ಇದೊಂದು ಸಂಕಲ್ಪ. ಪ್ರೇಮನಾಥ್ ಸರ್ ಹೇಳಿದ್ರು, ನೀನ್ ಏನಾದ್ರೇನು ಬೇರೆಯವ್ರ ಜೊತೆಗೆ ನೀನ್ ಮಾತಾಡ್ಬೇಕು ಅಂದ್ರೆ ಅವರ ಆರಾದಲ್ಲಿ ನೀನು ಹೋದ್ರೇನು ಪಾಸಿಟಿವ್ನೆಸ್ ತಗೋಬೇಕು, ನಿನ್ನ ಆರಾದಲ್ಲಿ ಅವರು ಬಂದ್ರೇನು ಪಾಸಿಟಿವೇ ಸ್ವೀಕಾರ ಮಾಡ್ಕೋಬೇಕು. ಅವರು ಶಾಖಾಹಾರಿ ಆಗ್ಬೇಕು ಅಂತ ನೀನ್ ಸಂಕಲ್ಪ ಮಾಡ್ಕೋ, ಯಾವುದೇ ನೆಗೆಟಿವ್ ಥಾಟ್ಸ್ ಅನ್ನೋದು ನಿನ್ಗೆ ಬರೋದೇ ಇಲ್ಲ ಅಂತ ಹೇಳಿದ್ರು. ನನ್ಗೆ ಬಹಳ ಚೆನ್ನಾಗಿದೆ, ಚೆನ್ನಾಗ್ ಅನಿಸ್ತು. ಹೌದಲ್ಲ, ಈ ತರ ನಾವು ಆಲೋಚನೆ ಮಾಡಿದ್ರೆ ಯಾವುದು ನಮ್ಗೆ ನೆಗೆಟಿವ್ ಥಾಟ್ಸ್ ಏ ಬರಲ್ಲ. ಅವರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇರ್ಬೋದು, ಬಟ್ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋದು ಓನ್ಲಿ ಪಾಸಿಟಿವ್ ಪಾಯಿಂಟ್ಸ್. ಎಲ್ಲರೂ ಇರ್ತಾರೆ, ಎಲ್ಲರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಬಟ್ ನಾವು ಏನ್ ಅಟ್ರಾಕ್ಟ್ ಮಾಡ್ಕೊಂತೀವೋ, ನಾವ್ ಏನ್ ಸ್ವೀಕಾರ ಮಾಡ್ತೀವೋ ಅದು ಪಾಸಿಟಿವ್ ಆಗಿ ನಾವು ಮಾಡ್ಕೊಂತ ಹೋಗ್ಬೇಕು. ಅದರಿಂದ ಬಹಳ ಚೇಂಜಸ್ ಆಗತ್ತೆ. ನಾನು ಫುಲ್ ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ 4-5 ಸತಿಗೆ ಒಂದ್ ಸತಿ ಆದ್ರೇನು ನನ್ನ ನಡವಳಿಕೆಯಲ್ಲಿ ನನ್ನ ಆಲೋಚನೆಗಳಲ್ಲಿ ನಾನ್ ಚೇಂಜ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಈಗ ಪರಿಪತ್ರಿ ಮೇಡಮ್ ಹೇಳಿದ್ರು, ನೀವೆಲ್ಲಾರು ಮಾತಾಡ್ತಾ ಇರ್ತಾರೆ ಸಾಯಂಕಾಲ, ಎಲ್ಲಾರು ಕೂಡಿದ್ರೆ ತಕ್ಷಣ ಎಲ್ಲ ಮಾತಾಡ್ತಾ ಇರ್ತಾರೆ, ಅವ್ರು ಇದು ತಂದ್ಕೊಂಡಿದ್ದಾರೆ, ಇದು ಅವ್ರು ತಂದ್ಕೊಂಡಿದ್ದಾರೆ, ಎಲ್ಲ ಮಾತುಗಳು ನಡೀತಾನೆ ಇರತ್ತೆ, ಅವ್ ಅಲ್ಲೇ ಬಿಟ್ಟು ಬರ್ರಿ, ಮತ್ತೆ ಮನೆಗ್ ಬಂದು ಹಸ್ಬೆಂಡ್ಸ್ ನ ಕೇಳ್ಬೇಡ್ರಿ ಅಂತ ಹೇಳಿದ್ರು. ಬಹಳ ಚೆನ್ನಾಗಿ ಅನಿಸ್ತು. ಹೌದಲ್ವಾ, ನಾವ್ ಇಷ್ಟು ದಿವಸ ಏನೋ ಒಂದು ಯಾವ್ದೋ ಒಂದು ಈ ಸಣ್ಣ ಪುಟ್ಟ ವಿಷಯ, ಒಂದು ಪೆನ್ ತಂದ್ಕೊಳ್ಳಿ, ಒಂದ್ ಬುಕ್ ತಂದ್ಕೊಳ್ಳಿ, ಒಂದ್ ಡಿಫ್ರೆಂಟ್ ಆಗಿ ಏನ್ ತಂದ್ರೇನೋ ಮನ್ಸಲ್ಲಿ ಒಂದು ಆಲೋಚನೆ, ಐ ನಾವು ತಂದ್ಕೊಂಡ್ರೆ ಬರ್ತಿತ್ತಲ್ವಾ ಅಂತ ಆಲೋಚನೆ ನಾವು ಮಾಡ್ತೀವಿ. ಈಗೆಲ್ಲ ಧ್ಯಾನದಿಂದ ಈ ಜ್ಞಾನ ಪಡ್ಕೊಂಡಿದ್ಮೇಲೆ ಎಲ್ಲಾ ಬಿಟ್ಬಿಟ್ಟಿದೀವಿ. ನಮ್ಮಲ್ಲಿ ಏನು ಇದೆಯೋ ಅದೇ ನಮಗೆ ಪರಮಾನ್ನ. ನಮ್ಗೆ ಏನ್ ಸಿಗ್ತಾ ಇದೆಯೋ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಕೊಂತ, ಗ್ರಾಟಿಟ್ಯೂಡ್ ತೋರ್ಸ್ಕೊಂತ ಹೋಗ್ಬೇಕು ಅನ್ನೋದು ನಾನ್ ಬಹಳ ತಿಳ್ಕೊಂಡಿದ್ದೀನಿ ಮೇಡಮ್. ಮತ್ತೆ ಈಗ ಒಂದು ನಮ್ಮ ಮಕ್ಳಿಗೆ ಇದು ಕೇಳ್ತಾ ಕೇಳ್ತಾ ನಮ್ಮ ಮಕ್ಳಿಗೆ ಒಂದು ಡೌಟ್. ಶಾಖಾಹಾರ ಅಂತಾರೆ ಮಮ್ಮಿ, ಈಗ ಮತ್ತೆ ಪ್ಲಾಂಟ್ಸ್ ಎಲ್ಲದಕ್ಕೂ ಅವಕ್ಕೂ ಲೈಫ್ ಇರತ್ತಲ್ಲ, ಅವನು ಕಟ್ ಮಾಡಿ ತಿಂತೀವಲ್ಲ, ಅವು ಬೇಜಾರು ಪಡ್ಕೊಳ್ಳಲ್ಲೇನು ಅಂತ. ನನ್ಗೆ ತಿಳಿದಿದ್ ಮಟ್ಟಿಗೆ ನಾನು ಹೇಳಿದ್ದೆ, ಅದಕ್ಕೆ ನರ್ವಸ್ ಸಿಸ್ಟಮ್ ಬ್ಲಡ್ ಅನ್ನೋದು ಇರೋದಿಲ್ಲ, ಅವಕ್ಕೆ ಬೇನೆ ಆಗಲ್ಲ ಅಂತ ಹೇಳಿದ್ದೆ. ಮತ್ತೇನು ನಾನು ನನ್ ಡೌಟ್ ನಾನ್ ಕ್ಲಾರಿಫೈ ಮಾಡ್ಕೋಬೇಕಂತ ನಾನು ಮತ್ತೇನು ಹೇಮಾ ಮೇಡಮ್ ಕೇಳಿದ್ದೆ, ಅದಕ್ಕೆ ನರ್ವಸ್ ಸಿಸ್ಟಮ್ ಅನ್ನೋದು ಇರೋದಿಲ್ಲ, ಅದಕ್ಕೆ ನಾವು ಕಾಯಿಪಲ್ಯ ಆಗ್ಲಿ ತರಕಾರಿ ಆಗ್ಲಿ ಹಚ್ಚಿ ತಿನ್ಬೋದು. ಮತ್ತೆ ಇನ್ನೊಂದು ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ, ಶಾಖಾಹಾರವನ್ನು ತಗೊಂಡಿದ್ದಾಗ ಅತಿ ಸುಲಭವಾಗಿ ಜೀರ್ಣ ಆಗತ್ತೆ. ಅದೇ ಒಂದ ಜೀವಿಯನ್ನು ಕೊಲ್ಲು ತಿಂದಾಗ ಅದು 3 ಡೇಸ್ ಆಗತ್ತೆ ಅಂತ, ನಮ್ಮ ಹೊಟ್ಟೆಗೆ ಡೈಜೆಷನ್ ಮಾಡಕ ಬೇಕಾಗತ್ತೆ ಅಂತ. ನಿಮ್ಮ ಎನರ್ಜಿ ಎಲ್ಲ ಹೊಟ್ಟೆಗೆ ಕೊಡ್ತಾ ಇದ್ರೆ ಉಳ್ಕಿದ ಎನರ್ಜಿ ಉಳ್ಕಿದ ಕಾರ್ಯಗಳು ಮಾಡ್ಲಿಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ? ಒಂದ್ ರೀತಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. 3 ದಿವಸ ಕಂಟಿನ್ಯೂಸ್ ಆಗಿ ನಿಮ್ಗೂ ಏನಾದ್ರೂ ಕೆಲಸ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಯಾವ ಪೊಸಿಷನ್ ಅಲ್ಲಿ ಇರತ್ತೆ ಒಂದ್ಸತಿ ಆಲೋಚನೆ ಮಾಡಿ. ಆತರ ನಮ್ಮ ಬಾಡಿ ಪಾರ್ಟ್ಸ್ ನಮ್ಮಲ್ಲಿ ನಾವು ಪ್ರೀತಿಸಬೇಕು. ಅವ್ರಿಗೆ ಇಷ್ಟು ಕಷ್ಟ ಕೊಡ್ತಾ ಇದೀವಿ ಅಂತ ನಾವು ತಿಳ್ಕೊಂಡಿದ್ಮೇಲೆ ಅದೇ ಕೃತಜ್ಞತೆ ನಮ್ಮ ಬಾಡಿ ಪಾರ್ಟ್ಸ್ಗೆ ಕೊಡುವ ಗ್ರಾಟಿಟ್ಯೂಡ್. ಅದೇ ನಾವು ಬೇರೆ ಗ್ರಾಟಿಟ್ಯೂಡ್ ತೋರ್ಸೋದೇ ಬೇಕಿಲ್ಲ. ಅವು ಮಾಡುವ ಕೆಲ್ಸ 24/7 ಮಾಡ್ತಾನೇ ಇರತ್ತೆ. ಯಾವುದೇ ಒಂದು ಪಾರ್ಟ್ ಮಾಡಿಲ್ಲ ಅಂದ್ರೆ ನಾವ್ ಈ ತರ ಕುಂತ್ ಮಾತಾಡಕ್ ಆಗಲ್ಲ. ಬಟ್ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಬಾಡಿ ಪಾರ್ಟ್ಸ್ಗೆ, ಎಷ್ಟು ಶಕ್ತಿ ಕೊಡ್ತಾ ಇದೆ ನಿನ್ನಲ್ಲಿ ಒಳಗಡೆಯಿಂದ. ನಾನಿದ್ದೀನಿ, ನಾನ್ ಮಾಡ್ತೀನಿ, ನನ್ನಿಂದ ನೀನು ಮುಂದಕ್ಕೆ ಹೋಗು ಅಂತ ನಮ್ ಬಾಡಿ ಪಾರ್ಟ್ಸ್ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ. ಈ ಕೆಲ್ಸ ಯಾರಾದ್ರೇನು ಬರ್ಲಿ, ನಾನ್ ಸಪೋರ್ಟ್ ಇದ್ದೀನಿ, ನೀನ್ ಇನ್ನೊಂದು ಅಡಿಗೆ ಜಾಸ್ತಿ ಮಾಡು, ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಷ್ಟು ಸಪೋರ್ಟ್ ಕೊಡ್ತಾ ಇದೆ ನಮ್ ಬಾಡಿ ಪಾರ್ಟ್ಸ್. ಸೊ ಗ್ರಾಟಿಟ್ಯೂಡ್ ತೋರಿಸ್ಲೇಬೇಕು ಮಾಸ್ಟರ್ಸ್. ನಮ್ಮ ಬಾಡಿ ಪಾರ್ಟ್ಸ್ ಪ್ರತಿ ಒಂದು ಬಾಡಿ ಪಾರ್ಟ್ಸ್ ಗೆ ನಾವು ಗ್ರಾಟಿಟ್ಯೂಡ್ ತೋರ್ಸ್ಕೊಂತ ಹೋಗಿ, ಆವಾಗ ನೀವು ಎಷ್ಟೇ ಕೆಲಸ ಮಾಡಿದ್ರೇನು ನಿಮ್ಗೆ ಸಾಕೇ ಆಗಲ್ಲ. ಈ ತರ ತೋರಿಸಿದಾಗ ಒಂದು ಭಾವನೆ ಅನ್ನೋದು ಬರುತ್ತೆ ಹ್ಯಾಪಿನೆಸ್ ಇಂದ.
ಅದೇ ಹೇಳ್ತಾ ಇದ್ದೀನಲ್ಲ, ನಾವು ಮಾಡುವಾಗ ಅಡಿಗಿನ್ನು ಹ್ಯಾಪಿನೆಸ್ ನಿಂದ ಮಾಡಿದಾಗ ಸಾಕೆ ಆಗಲ್ಲ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್, ಬೇರೆ ಎಕ್ಸಾಂಪಲ್ಸ್ ಏನು ಬೇಕಿಲ್ಲ. ಕಿಟ್ಟಿ ಪಾರ್ಟಿ ಮಾಡ್ಕೊಂತೀವಿ, ನಮ್ಮ ಫ್ರೆಂಡ್ಸ್ ಬರ್ತಾರಂದ್ರೆ ಎಷ್ಟು ಖುಷಿಯಾಗಿ ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಮಾಡ್ತೀವಿ, ಅದು ಹ್ಯಾಪಿಯಾಗಿ ಮಾಡ್ಕೊಂತ ಹೋಗ್ತೀವಿ. ನಮ್ಮ ಫ್ರೆಂಡ್ಸ್ ಬರ್ತಾರೆ, ಇವತ್ತು ಡಿಫ್ರೆಂಟ್ ಇರಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು, ಅದೇ ರೀತಿ ಪ್ರತಿ ಒಂದು ದಿವಸನೂ ಇಟ್ಕೊಳ್ಳಿ. ನಿಮ್ಮಲ್ಲಿ ಇಂಟೆನ್ಷನ್ ಅದೇ ಇರ್ಲಿ, ಇವತ್ತೂ ನಾನು ಡಿಫ್ರೆಂಟ್ ಆಗಿ ಮಾತಾಡ್ಬೇಕು ಮಾಡಬೇಕು, ಹ್ಯಾಪಿನಿಂದ ಮಾಡಬೇಕು. ಆ ಭಾವನೆ ಇದ್ದಾಗ ನಿಮ್ಮ ನೀವು ಮಾಡಿದ ಅಡಿಗೆನೂ ಯಾರು ಸೇವಿಸ್ತಾರೋ ಅವ್ರಿಗೂ ಅಂಥ ಭಾವನೆ ಬರುತ್ತೆ. ಇದಕ್ಕೊಂದು ಉದಾಹರಣೆ ಏನಂದ್ರೆ, ಭೀಷ್ಮ ಪಿತಾಮಹ ಅಂಪಶಯ್ಯ ಮೇಲೆ ಮಲ್ಕೊಂಡಿರ್ತಾರೆ, ಆವಾಗ ರಕ್ತ ಎಲ್ಲ ಸೋರ್ತಾ ಇರತ್ತೆ. ದ್ರೌಪದಿ ಬಂದು ಕೇಳ್ತಾಳೆ, ಯಾಕೆ ನನ್ನ ವಸ್ತ್ರಾಪಹರಣೆ ಆಗಿದ್ದಾಗ ನೀವ್ ಯಾಕೆ ಏನು ಮಾತಾಡಿಲ್ಲ, ಏನು ಹೇಳಿಲ್ವಲ್ಲ, ಈಗ ನೋಡಿದ್ರೆ ಭಗವದ್ಗೀತ ಎಲ್ಲ ಹೇಳ್ತಾ ಇದ್ರಲ್ವಾ, ಮತ್ತೆ ಯಾಕೆ ಆವಾಗ ನನ್ಗೆ ಸಪೋರ್ಟ್ ಮಾಡಿಲ್ಲ ನೀವು ಅಂತ ಕೇಳಿದ್ರಂತೆ ದ್ರೌಪದಿ ಬಂದು. ಅಂದ್ರೆ ಭೀಷ್ಮ ಪಿತಾಮಹ ಅಂತಾನಂತೆ, ನಾನು ದುರ್ಯೋಧನ ಮಾಡಿದ್ದ ಅಡಿಗಿನ ತಿಂದಿದ್ದೀನಮ್ಮ, ನನ್ನ ಅಜ್ಞಾನ, ನನ್ನ ಒಳಗಡೆ ಎಲ್ಲ ಅಜ್ಞಾನ ತುಂಬೋಗಿದೆ, ನೆಗೆಟಿವ್ ಎಲ್ಲ ತುಂಬಿ 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 ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನನ್ಗೆ ತಿಳಿಲಿಲ್ಲ. ಈಗ ಆ ಅಜ್ಞಾನವೆಲ್ಲ ಈ ತರ ರಕ್ತನಿಂದ ಸೋರ್ತಾ ಇದೆ, ನೆಗೆಟಿವ್ ಎಲ್ಲ ನನ್ನ ಒಳಗಡೆಯಿಂದ ಬರಾಗ್ ಬರ್ತಾ ಇದೆ. ಅದಕ್ಕೆ ಯಾವ ತರ ನೀವು ಅಡಿಗೆಯನ್ನು ಮಾಡ್ತಿರೋ ಅದೇ ಗುಣಗಳೆಲ್ಲ ತಿನ್ನೋರ್ಗುನು ಬರತ್ತೆ. ಸೊ ಏನು ಮಾಡಿದ್ರನ್ನು ಹ್ಯಾಪಿಯಾಗಿ ಮಾಡಿ. ಇನ್ನೊಬ್ಬರನ್ನ ಬೈಕೊಂತ ಆಗ್ಲಿ, ಇನ್ನೊಂದು ಮೇಲೆ ಆಲೋಚನೆ ಇಟ್ಕೊಂತ ಆಗ್ಲಿ ಮಾಡಕ್ ಹೋಗ್ಬೇಡಿ. ಇದು ಬಹಳ ತುಂಬಾ ತುಂಬಾನೇ ನಾನು ಆಚರಣೆಯಲ್ಲಿ ತಂದಿದ್ದೇನೆ. ಏನಾನೇ ಮಾಡ್ಲಿ ನಾನು ಹ್ಯಾಪಿಯಾಗಿ ಅದರಿಂದನೇ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಏನು ಇದರಿಂದ ನಾನು ಫಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ಬೇಕೆ ಕೇಳ್ಕೊಂತೀನಿ. ಫಸ್ಟ್ ಅಗ್ನಿದೇವರಿಗೆ ಥ್ಯಾಂಕ್ಸ್ ಹೇಳ್ಕೊಂತೀನಿ, ಅಗ್ನಿದೇವರು ಇಲ್ಲ ಅಂದ್ರೆ ನನ್ಗೆ ಅಡಿಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಅಗ್ನಿದೇವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ ಅಗ್ನಿದೇವರಿಗೆ ಹೇಳ್ಕೊಂತೀನಿ. ಮತ್ತೆ ಅನ್ನಪೂರ್ಣೇಶ್ವರಿ ದೇವಿ, ನಾನು ಮಾಡ್ತೀನಿ ಅಡಿಗೆ, ಅದ್ರಿಗೆ ರುಚಿ ಬರೋದು ನನ್ನ ಕೈ ಇಲ್ಲ, ಆ ಮಾಸ್ಟರ್ಸ್ ಎಲ್ಲ ಆ ಎನರ್ಜಿಸ್ ಸಪ್ಲೈ ಮಾಡಿದ್ದಾಗೆ ನಾವು ಮಾಡೋ ಅಡಿಗೆ ರುಚಿ ಆಗತ್ತೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ದೇವಿಗಿನ ಥ್ಯಾಂಕ್ಸ್ ಹೇಳ್ಕೊಂತೀನಿ. ದಿನ ಬೆಳಗ್ಗೆ ಅಡಿಗೆ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ಹೇಳ್ಕೊಂತೀನಿ, ನಾನು ಏನು ಮಾಡ್ತೀನೋ ಅದರಿಂದ ಪಾಸಿಟಿವ್ ಎನರ್ಜಿಸೇ ಎಲ್ಲರಿಗೂ ಹೋಗ್ಬೇಕು, ನನ್ನ ಫ್ಯಾಮಿಲಿಗೆ ಪಾಸಿಟಿವ್ ಎನರ್ಜಿಸೇ ಸೇವ್ ಆಗ್ ನಾನ್ ಶೇರ್ ಮಾಡ್ಬೇಕು ಅಂತ ಅನ್ಕೊಂತಾನೆ ಅಡಿಗೆ ಮಾಡ್ತೀನಿ ನಾನು. ನಾನು ಇದು ಎಲ್ಲ ಹೀಗೆ ಆಚರಣೆಗೆ ತಂತೀನಿ. ಇದಕ್ಕಿಂತ ಮುಂದೆ ನಾನು ಧ್ಯಾನ ಮಾಡ್ತಿದ್ದೆ ಆಗ್ಲಿ, ಇದೆರಡನ್ನ ನಾನು ಇಂಪ್ಲಿಮೆಂಟೇಶನ್ ಮಾಡಿದ್ದಿಲ್ಲ ಮಾಸ್ಟರ್ಸ್, ನಿಜವಾಗ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಧ್ಯಾನಕ್ಕೆ ಧ್ಯಾನ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಕೇಳ್ತಿದ್ದೆ, ಇಂಪ್ಲಿಮೆಂಟೇಶನ್ ಮಾಡಿಲ್ಲ. ಬಟ್ ಇದು ಇಂಪ್ಲಿಮೆಂಟೇಶನ್ ಅನ್ನೋದು ಈ 2 ಇಯರ್ಸ್ ಅಲ್ಲಿ ಬಹಳಾನೇ ಮಾಡಿದ್ದೀನಿ. ನನ್ಗೆ ಆದಷ್ಟು ನಾನು ಎಷ್ಟು ಚೇಂಜ್ ಮಾಡ್ಕೋಬಹುದು, ನನ್ನ ಕೈಯಲ್ಲಿ ನಾನು ಎಷ್ಟು ಚೇಂಜ್ ಮಾಡ್ಬೋದು, ನಾನು ಏನೇ ಇಂಪ್ಲಿಮೆಂಟೇಶನ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನನ್ಗೆ ಆದಷ್ಟು ನಾನು ಚೇಂಜ್ ಮಾಡ್ಕೊಂತಾನೆ ಹೋಗಿದ್ದೀನಿ. ಇದು ಒಂದು ಈಗ ನನ್ನಿಂದ ನನ್ನ ಹುಡುಗರುನ ಅಷ್ಟೇ, ನೆಕ್ಸ್ಟ್ ನಿಮ್ಮ ಮಮ್ಮಿಯ ಈ ತರ ನಮಸ್ಕಾರ ಮಾಡ್ಕೊಂತಾರಲ್ಲ, ನಾವು ಆ ತರನೇ ಮಾಡ್ಬೇಕು ಅಂತ ಅವ್ರು ಕಲ್ಕೊಂಡಿದ್ದಾರೆ. ಏನೇ ಮಾಡ್ಲಿ ಅಡಿಗೆ ಅದನ್ನು ತುಂಬಾ ಖುಷಿಯಾಗಿ ಮಾಡ್ತಾರೆ, ಅವ್ರಿಗೂ ಅಷ್ಟೇ ಇಂಟ್ರೆಸ್ಟ್ ಇದೆ, ನನಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಇದು ನನ್ನ ಫ್ಯಾಮಿಲಿಗೆ, ಮತ್ತೆ ಎಷ್ಟು ನನ್ನ ಮಕ್ಳಿಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಫ್ರೆಂಡ್ಸ್ಗೆ ಎಷ್ಟು ಹೇಳಿದ್ರೇನು ಥ್ಯಾಂಕ್ಸ್ ಹೇಳಿದ್ರೇನು ಕಡಿಮೆನೆ. ಈಗೆಲ್ಲ ರಾಧಾ ಇಲ್ಲೂರ್ ಅಂತೇಳಿ ಅವ್ರು ನಡ್ಸ್ಕೊಂಡಿರುವ ಕ್ಲಾಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟೋ ಒಂದು ಜ್ಞಾನವನ್ನು ತಿಳಿಸ್ಕೊಡ್ತಾ ಇದೆ ಅವರು. ಜ್ಯೋತಿ ಇಲ್ಲೂರ್ ಮೇಡಮ್, ಹೇಮಾ ಮೇಡಮ್, ಕೋಟೇಶ್ವರ ಸರ್, ಅವ್ರು ಹೇಳಿದ ಒಂದೇ ಪಾಯಿಂಟ್ ಇರ್ಲಿ ಅದು ಮನಸ್ಸಿಗೆ ತಲುಪತ್ತೆ, ಆ ತರ ಹೇಳ್ತಾರೆ. ಹೌದಲ್ಲ, ಇದು ಕರೆಕ್ಟ್ ಅಲ್ವಾ, ನಾವು ಮಾಡೋದು ತಪ್ಪಲ್ಲ, ಇದು ನಾವು ಸ್ವೀಕರಣೆ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ರೀತಿ ಹೇಳ್ತಾರೆ. ಅದು ನಾವು ಇಂಪ್ಲಿಮೆಂಟೇಶನ್ ಅನ್ನೋದು ಮುಖ್ಯ ಮಾಸ್ಟರ್ಸ್. ಇಲ್ಲಿ ನಾವು ಕೇಳಿದ್ವಿ ಬಿಟ್ಟಿವಿ ಅಂದ್ರೆ ಅದರಿಂದ ಫಾಲೋ ಸಿಗೋದಿಲ್ಲ. ನೀವು ಇಂಪ್ಲಿಮೆಂಟೇಶನ್ ಮಾಡಿದಾಗೆ ನಿಮ್ಮಲ್ಲಿ ಚೇಂಜಸ್ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆಲ್ಲ ಮೊದಲಿಂದ ನಮ್ ದೊಡ್ಡವರು ಎಲ್ಲ ಹೇಳ್ಕೊಟ್ಟಿದ್ದಾರೆ, ಪೂಜೆ ಮಾಡ್ಬೇಕು, ಮಂತ್ರಗಳು ಮಾಡ್ಬೇಕು, ಜಪ ಮಾಡ್ಬೇಕು, ಎಲ್ಲ ಮಾಡ್ಬೇಕು ಹೇಳಿದ್ದಾರೆ, ಧ್ಯಾನ ಮಾಡ್ಬೇಕು ಅಂತಾನು ಹೇಳಿದ್ದಾರೆ. ಅದಕ್ಕೆ ಇಂಪಾರ್ಟೆನ್ಸ್ ಅಷ್ಟು ಕೊಡ್ತಾ ಇದ್ದಿಲ್ಲ. ಇಲ್ಲಿ ಒಂದೇ ಸಣ್ಣ ಎಕ್ಸಾಂಪಲ್, ಇಲ್ಲಿ ನಮ್ಗೆ ಗುಡ್ ಬೆಟರ್ ಬೆಸ್ಟ್ ಅಂತ ನಾವು ಅನ್ಕೊಂಡಿದ್ದಾಗ, ಗುಡ್ ಈಸ್ ಪೂಜಾ, ಬೆಟರ್ ಈಸ್ ಮಂತ್ರ, ಧ್ಯಾನ ಇಸ್ ದ ಬೆಸ್ಟ್ ಬೆಸ್ಟ್ ವೇ ಆಫ್ ಎನ್ಲೈಟ್ಮೆಂಟ್. ಸೊ ಮಾಸ್ಟರ್ಸ್, ನೀವ್ ಎಲ್ಲರೂ ಧ್ಯಾನಕ್ಕೆ ಬನ್ನಿ, ಇಟ್ ಟೇಕ್ಸ್ ಟೈಮ್. ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ನಾನು ಬಂದಿದ್ದೀನಿ. ಧ್ಯಾನಕ್ಕೆ ಬಂದ ಮೇಲೆನು ನಾನು
ಬಹಳ ಇಂಪ್ಲಿಮೆಂಟೇಶನ್ ಮಾಡಿದ್ದಿಲ್ಲ, ಬಟ್ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗಿದ್ದಂಗೆಲ್ಲ ನನ್ನಲ್ಲಿ ಎಷ್ಟು ಚೇಂಜಸ್ ಆಗಿದೆಯೋ ನಿಮ್ಗೆಲ್ಲ ಶೇರ್ ಮಾಡ್ತಾ ಇದ್ದೆ ಇದೀನಿ. ಸೊ ನೀವು ಸ್ವೀಕಾರ ಮಾಡಿ ಧ್ಯಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಳ್ಳಿ. ಇದಕ್ಕೇನು ಟೈಮಿಂಗ್ ಇಲ್ಲ, ಏನೂ ಇಲ್ಲ, ಯಾವಾಗ ಬೇಕಿದ್ರೇನು ಮಾಡ್ಬೋದು. ಸುಮ್ಮನೆ ಒಂದ್ ಸೀರಿಯಲ್ ನೋಡಕ್ಕ ಒಂದು ಹಾಫ್ ಎನ್ ಅವರ್ ನೀವು ಯಾವ ತರ ಸ್ಪೇರ್ ಮಾಡ್ತೀರೋ ಆ ತರ ಇದಕ್ಕೊಂದು ಹಾಫ್ ಎನ್ ಅವರ್ ಕೊಡಿ ಅಷ್ಟೇ. ಒಂದ್ ಹಾಫ್ ಎನ್ ಅವರ್ ಕೊಟ್ಟಿದ್ಮೇಲೆ ನಿಮ್ಗೆ ಚೇಂಜಸ್ ಬಂದ್ಮೇಲೆ ನೀವೇ ಇನ್ನೂ ಹೆಚ್ಚಾಗಿ ಮಾಡ್ಕೊಂತ ಹೋಗ್ತೀರಿ. ಅದಕ್ಕೆ ನಾನು ಧ್ಯಾನ ಒಂದು ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ, ಧ್ಯಾನದಿಂದ ಜ್ಞಾನನು ತಿಳ್ಕೊಬೇಕು ಮಾಸ್ಟರ್ಸ್. ಆ ಜ್ಞಾನ ತಿಳ್ಕೊಂಡಿದ್ದಾಗೆ ನಿಮ್ಗೆ ಅದರ ಮೇಲೆ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಯಾವ ತರ ನಾನು ಎನ್ಲೈಟ್ಮೆಂಟ್ ಸ್ಟೇಜ್ಗೆ ಬರಬೇಕು, ನಾನು ಯಾವ ತರ ಸಾಧನೆ ಮಾಡಬೇಕು ಅನ್ನೋದು ತಿಳಿಯತ್ತೆ. ಮತ್ತೆ ಸ್ವಾಧ್ಯಾಯ ಅನ್ನೋದು ಎಲ್ಲರಿಗೂ ಗೊತ್ತಿದೆಯೇ, ಎಲ್ಲರೂ ಬುಕ್ಸ್ ಓದೋದು ಈಗ ಬಹಳ ಮಂದಿ ಬಿಟ್ಟಿದ್ದಾರೆ. ಅವಾಗೆಲ್ಲ ನಾವೆಲ್ಸ್ ಎಲ್ಲ ಓದ್ತಿದ್ರು, ಈಗೆಲ್ಲ ಈ ಸೆಲ್ ಫೋನ್ ಬಂದಿದಾಗ್ಲಿಂದ ಎಲ್ಲ ನಾವೆಲ್ಸ್ ಇಲ್ಲ, ಬುಕ್ಸ್ ಇಲ್ಲ, ಏನು ಇಲ್ಲ. ಅದರಲ್ಲಿ ಸೆಲ್ ಫೋನ್ ನೋಡ್ಕೊಂತ ಥಿಂಗ್ ತಾಸನ್ ಗಟ್ಲ ಅದ್ರ ಮುಂದಾನೆ ಕೂರ್ತಾರೆ, ಅದರಿಂದ ಏನು ಬರಲ್ಲ. ಆದ್ರೇನು ಈ ತರ ಒಂದು ಧ್ಯಾನ ಕ್ಲಾಸಿಗೆ ಬಂದ ಮೇಲೆ ಮತ್ತೆ ನಾವು ರಿಪಿಟೇಷನ್ ಅದೇ ಮಾಡ್ಕೊಂತ ಇದೀವಿ, ನಮ್ಗೆಲ್ಲ ಗೊತ್ತಿದೆ ಬಟ್ ಬಿಟ್ಟಿದೀವಿ. ಅದೇ ನಾವು ರಿಪಿಟೇಷನ್ ಮಾಡ್ಕೊಂತ ಹೋಗಿದ್ದಾಗ, ಬುಕ್ಸ್ ಎಲ್ಲ ಓದ್ಕೊಂತ ಹೋಗಿದ್ದಾಗ ನಮ್ಮಲ್ಲಿ ಚೇಂಜಸ್ ಬರುತ್ತೆ, ನಮ್ಗ ಒಂದು ಸ್ವಲ್ಪ ಜ್ಞಾನ ಸಿಗತ್ತೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೋಬಹುದು, ಇದು ಚೆನ್ನಾಗಿದೆ ಬುಕ್ಕು, ನೀನು ಓದು, ನಿನ್ಗೂ ಸ್ವಲ್ಪ ತಿಳಿಯತ್ತೆ ಅಂತ ಹೇಳ್ಕೋಬಹುದು. ಮತ್ತೆ ಇನ್ನೊಂದು ನನ್ನ ಐ ಫ್ರೆಂಡ್ಸ್ ಮೀನ್ ಅಂತ, ಓಕೆ ಮ್ಯಾಮ್, ಓಕೆ ಮ್ಯಾಮ್. ನನ್ನ ಫ್ರೆಂಡ್ಸ್ ಅಂತ ನಾನು ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದೀನಿ. ನನ್ನ ಫ್ರೆಂಡ್ ಸರ್ಕಲ್ ಯಾವ ತರ ಅಂದ್ರೆ, ಎಲ್ಲರೂ ಯಾವಾಗಾದ್ರೂ ಮೀಟ್ ಆಗ್ಲಿ, ಯಾರು ಪರ್ಸನಲ್ ಆಗಿ ಮಾತಾಡಲ್ಲ. ಏನಿದ್ರೂ ಆ 1 ಅವರ್ ನಾವ್ ಇದ್ದ ಟೈಮ್ ಅಲ್ಲಿ ಹ್ಯಾಪಿ ಆಗಿ ಮಾತಾಡ್ತೀವಿ ಅಷ್ಟೇ. ಏನು ಬಗ್ಗೆ ಏನು ನೆಗೆಟಿವ್ ಇರಲ್ಲ, ಏನೂ ಇರಲ್ಲ. ಎಷ್ಟು ಖುಷಿ ಆಗಿರ್ತೀವಿ ಅಂದ್ರೆ ಆ ಎನರ್ಜಿ ನಮಗೆ ಮತ್ತೆ ಇನ್ನೊಂದ್ ಟೈಮ್ ಮೀಟ್ ಆಗೋ ತನಕ ಆ ಎನರ್ಜಿ ಕ್ಯಾರಿನೇ ಆಗತ್ತೆ. ಯಾಕೆ ಅಂದ್ರೆ ಇಲ್ಲಿ ನಮ್ ಥಾಟ್ಸ್ ಆ ತರ ಮಾಡ್ತಾ ಇದೆ. ಸೊ ಥಿಂಕಿಂಗ್ ಪ್ರೋಸೆಸ್, ನಮ್ಮ ಆಲೋಚನೆಗಳು ಇಲ್ಲಿ ಪ್ರಭಾವ ಬೀರುತ್ತೆ ಮಾಸ್ಟರ್ಸ್. ನಿಮ್ಮ ಆಲೋಚನೆ ಸಕಾರಾತ್ಮಕ ಇದ್ರೆ ಅದು ಸಕಾರಾತ್ಮಕವಾಗಿ ಫಲಗಳನ್ನು ಕೊಡತ್ತೆ ಮಾಸ್ಟರ್ಸ್. ಇನ್ನೂ ನಾನು ಚೇಂಜ್ ಮಾಡ್ಕೊನಾದ್ ಇದೆಯೇ, ಬಟ್ ಐ ಆಮ್ ಮೇಕಿಂಗ್, ನಾನು ಸಾಧನೆ ಮಾಡ್ತಾ ಇದ್ದೀನಿ. ನನ್ನ ಸಾಧನೆಯನ್ನು ಮುಂದುವರ್ಸ್ಕೊಂತ ಹೋಗ್ತೀನಿ, ಇನ್ನು ಚೇಂಜ್ ಆಗ್ತೀನಿ. ನೀವು ನಿಮ್ಮ ಕೈಲಾದಷ್ಟು ನೀವು ಧ್ಯಾನ ಮಾಡಿ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ನೀವೇ ಚೇಂಜ್ ಮಾಡ್ಕೊಂಡು ಹ್ಯಾಪಿ ಆಗಿ ಮಾಡ್ಕೋಬಹುದು. ಬ್ರಹ್ಮ ಸೃಷ್ಟಿಸಿದ್ದಾಗ ಅಂತಾರೆ, ಅಂದ್ರೆ ಈ ಈ ಧ್ಯಾನದ ಬಂದ ಮೇಲೆ ನಾವು ಅದು ಹೇಳ್ಬೋದಿಲ್ಲೋ, ಬ್ರಹ್ಮ ತಲರಾತ ರಾಸ್ತಾಡು ಅಂತಾರೆ ತೆಲುಗುನಲ್ಲಿ. ಅವ್ರು ಬರ್ದಿದ್ದಾಗೂ ಲಾಸ್ಟ್ ಅಲ್ಲಿ ಒಂದ್ ಬರ್ದಿತ್ತಾನಂತೆ, ನೀನು ಚೇಂಜ್ ಮಾಡ್ಕೋಬೇಕು ಅಂದ್ರೆ ನಿನ್ನ ಹಣೆಬರಹನ ನೀನೇ ಚೇಂಜ್ ಮಾಡ್ಕೋಬಹುದು ಅಂತನೂ ಬರ್ದಿರ್ತಾರಂತೆ. ಅಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ, ನೀವು ಆ ಶಕ್ತಿನ ಪಡ್ಕೋಬೇಕು ಅಂದ್ರೆ ನೀವು ಧ್ಯಾನವನ್ನು ಮಾಡ್ಲೇಬೇಕು. ಆ ಧ್ಯಾನ ಮಾಡಿದ್ದಾಗೆ ನಿಮ್ಮ ಒಳಗಡೆ ಇರುವ ಶಕ್ತಿ ಹೊರಗಡೆ ಬರುತ್ತೆ, ನಿಮ್ಗೆ ಒಂದು ಆತ್ಮ ಅನ್ನೋದು ತಿಳಿಯತ್ತೆ ನಿಮ್ಮ. ಇಲ್ಲಿ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಬಲ್ಬ್ ಅದು ಲೈಟ್ ಆಗ್ಬೇಕು ಅಂದ್ರೆ, ಅದರಿಂದ ನಮ್ಗೆ ಬೆಳಕು ಬರಬೇಕು ಅಂದ್ರೆ ಸ್ವಿಚ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಹಾಕೋಕೆ ನಾವು ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಯಾವುದು ಸ್ವಿಚ್ ಅಂದ್ರೆ ನಮ್ಮ ಬಾಡಿ, ಮತ್ತೆ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ ಇಂದ ಧ್ಯಾನ. ಎಲೆಕ್ಟ್ರಿಸಿಟಿ ಇಲ್ಲಿ ಏನು, ಧ್ಯಾನ. ಧ್ಯಾನದಿಂದ ಆ ಬಲ್ಬ್ಗೆ ನಾವು ಎನರ್ಜಿ ಕೊಡ್ತಾ ಇದ್ವಿ, ಅದು ಬೆಳಕನ್ನ ಕೊಡ್ತಾ ಇದೆ. ಇದೇ ಒಂದು ಸಣ್ಣ ಇಲ್ಲಿ ನಾವ್ ಏನ್ ಪಡ್ಕೊಂತೀವಿ, ನಾವು ಧ್ಯಾನದಿಂದ ಅದಕ್ಕೆ ಎನರ್ಜಿ ಪಾಸ್ ಮಾಡ್ತಾ ಇದ್ವಿ. ಸೊ ನಿಮ್ಮಲ್ಲಿ ನೀವು ನಿಮ್ನ ನೀವು ತಿಳ್ಕೊಬೇಕು ಅಂದಾಗ ನಿಮ್ಮಲ್ಲಿ ನೀವು ಒಳಗಡೆ ಹೋಗಿ ನಿಮ್ನ ತಿಳ್ಕೊಂಡು ನಿಮ್ಮ ಎನರ್ಜಿನ ನೀವು ತಿಳ್ಕೊಂಡಿದ್ಮೇಲೆ ನಾಲ್ಕು ಮಂದಿಗೆ ಹಂಚಲಿಕ್ಕೆ ನಿಮ್ಗೆ ಆಗತ್ತೆ. ನಮ್ಗೆ ಅಬ್ದುಲ್ ಕಲಾಂ ಅವಳು ಹೇಳಿದ್ರಂತೆ, ನಮ್ಮ ನೆಗೆಟಿವ್ ಪಾಯಿಂಟ್ಸ್ ನ ಫಸ್ಟ್ ನೋಡ್ಕೋಬೇಕು, ಅದೇ ದೊಡ್ಡ ಪ್ಲಸ್ ಆಗತ್ತೆ ನಮ್ಗೆ. ಬೇರೆಯವ್ರದ್ದು ಡೈರೆಕ್ಟ್ ಆಗಿ ಬೇರೆಯವ್ರಿಗೂ ಹೋಗ್ಬಾರ್ದು, ಫಸ್ಟ್ ನಿನ್ನ ನೆಗೆಟಿವ್ ಪಾಯಿಂಟ್ಸ್ ನ ಮೈನಸ್ ನೆಗೆಟಿವ್ ಪಾಯಿಂಟ್ಸ್ ಏನಿದೆಯೋ ಅದೆಲ್ಲ ನೋಡ್ಕೊಂಡು ಸರಿ ಮಾಡ್ಕೋ, ಅದೇ ನಿನ್ಗೆ ದೊಡ್ಡ ಪ್ಲಸ್ ಆಗತ್ತೆ ಅಂತ ಹೇಳಿದ್ರು. ಎಷ್ಟೋ ಮಂದಿ ವಿವೇಕಾನಂದರು ಆಗ್ಲಿ, ಅವ್ರ ರಾಮಕೃಷ್ಣ ಪರಮಹಂಸ ಆಗ್ಲಿ, ಅವ್ರು ಹೇಳಿದ್ರೆ, ಅವ್ರ ಹತ್ರ ಒಬ್ರು ಬಂದಿದ್ರಂತೆ, ಸ್ವಾಮಿ ನನಗೆ ಸ್ವೀಟ್ಸ್ ಬಿಡೋಕೆ ಆಗ್ತಾ ಇಲ್ಲ, ನನ್ನ ಮನ್ಸು ನೋಡಿದ್ರೆ ಯಾವಾಗ್ಲೂ ಸ್ವೀಟ್ ತಿನ್ಬೇಕು 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 ಅನಿಸುತ್ತೆ, ನಾನು ಯಾವುದು ನನ್ನ ಮನ್ಸನ್ನ ನಾನು ಯಾವ ತರ ನಾನು ಕಂಟ್ರೋಲ್ ಮಾಡ್ಬೇಕು ಅಂತ ಕೇಳಿದ್ರಂತೆ ಸ್ವಾಮಿ. ಅಂದ್ರೆ ಒಂದ್ ವಾರ ಬಿಟ್ಟು ಬನ್ನಿ ಅಮ್ಮ ಅಂತ ಹೇಳಿದ್ರಂತೆ. ಅಂದ್ರೆ ಒಂದ್ ವಾರ ಆದ್ಮೇಲೆ ಬಂದ್ಲಂತೆ ಅವಳು, ಸ್ವಾಮಿ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ್ರಂತೆ. ಅಂದ್ರೆ ನಿನ್ನ ಮನಸ್ಸಿಗೆ ಕಂಟ್ರೋಲ್ ತಂದ್ಕೋಬೇಕು, ಅಂದ್ರೆ ನಿನ್ನ ಮನಸ್ಸನ್ನ ನೀನು ಅದು ಮನಸ್ಸು ಹೇಗೆ ಹಾಡತ್ತೆ ನೀನ್ ಆ ತರ ಆಡ್ಬಾರ್ದು. ನೀನು ಯಾವ ತರ ಹೇಳ್ತೀಯೋ ನಿಮ್ಮನ ಮನಸ್ಸು ನಿನ್ನ ಕೇಳ್ಬೇಕು. ಅಂದ್ರೆ ಆ ಕಂಟ್ರೋಲಿಂಗ್ ಪವರ್ ಅನ್ನೋದು ನಾವು ತಂದ್ಕೋಬೇಕು.
ಅದು ಯಾವ ತರ ಬರುತ್ತೆ? ಧ್ಯಾನದಿಂದ ಬರುತ್ತೆ. ಇಲ್ಲಿ ಒಂದು ಅಲ್ಲಿ ಹೇಳುವ ಗುರುಗುನು ರಾಮಕೃಷ್ಣ ಪರಮಹಂಸರಿಗೂನು ಅವ್ರಿಗೂನು ಸ್ವೀಟ್ಸ್ ಅನ್ನೋದು ಬಹಳ ಇಷ್ಟ ಇತ್ತು. ಆದ್ರೆ ಅವರು ಆ ವಾರದಲ್ಲಿ ಅದರ ಮೇಲೆ ಕಂಟ್ರೋಲ್ ತಂದ್ಕೊಂಡು ಇನ್ನೊಬ್ರಿಗೆ ಹೇಳಿದ್ದಾರೆ. ಅಂದ್ರೆ ನಾವು ಇನ್ನೊಬ್ರಿಗೆ ಹೇಳಬೇಕು ಅಂದ್ರೆ ಇಂಪ್ಲಿಮೆಂಟೇಶನ್ ನಾವು ಫಸ್ಟ್ ಮಾಡ್ಬೇಕು, ಇನ್ನೊಬ್ರಿಗೆ ಹೇಳೋದಲ್ಲ. ನೀನ್ ಫಸ್ಟ್ ಇಂಪ್ಲಿಮೆಂಟ್ ಮಾಡಿ ಇನ್ನೊಬ್ರಿಗೆ ಹೇಳು ಅಂತ ಹೇಳಿ ಅದು ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಕೆಲಸ ಇರ್ಲಿ ನಾವು ಮನಸ್ಫೂರ್ತಿಯಾಗಿ ಮಾಡಬೇಕು. ಇನ್ನೊಂದು ಸಣ್ಣ ಇದೊಂದು ಸಣ್ಣ ಸ್ಟೋರಿ. ಮೂವರು ಕಲ್ಲು ಹೊಡಿತಾ ಇಡುವ ಕೆಲಸ ಮಾಡ್ತಾ ಇರ್ತಾರೆ, ಸ್ಟೋನ್ ಹೊಡಿತಾ ಇರ್ತಾರೆ. ಒಬ್ಬತ ಹೋಗ್ತಾ ಇರ್ತಾನೆ, ದಾರಿಲಿ ಹೋಗ್ತಾ ಇರ್ತಾನೆ. ಏನಪ್ಪ ನೀನ್ ಏನ್ ಮಾಡ್ತಾ ಇದೀಯ ಅಂತ ಫಸ್ಟ್ ಅವನ ಕೇಳ್ತಾನೆ. ನಿನ್ಗೇನ್ ಕಣ್ ಕಾಣಲ್ವಾ, ನಾನ್ ಕಲ್ಲು ಹೊಡಿತಾ ಇದ್ದೀನಿ ಅಂತ ಹೇಳ್ತಾನಂತೆ. ಇನ್ನು ಸೆಕೆಂಡ್ ಅತನ ಹತ್ರ ಹೋಗಿ ಕೇಳ್ತಾನಂತೆ, ಏನ್ ಮಾಡ್ತಾ ಇದೀಯಪ್ಪ ಅಂದ್ರೆ, ನಾನ್ ಕಲ್ಲು ಹೊಡಿತಾ ಇದ್ದೀನಿ, ನನ್ ಬಟ್ಟಕ್ಕೋಸ್ಕರ ಹೊಡಿತಾ ಇದ್ದೀನಿ, ನನ್ ಯಾವ್ದೋ ಒಂದು ಜೀವನಾಧಾರ ನನ್ಗೆ ಬೇಕು, ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಮೂವನ್ ಥರ್ಡ್ ಅವನ ಹತ್ರ ಹೋಗ್ತಾನಂತೆ, ಕೇಳ್ತಾನಂತೆ, ನಾನು ಕಲ್ಲು ಹೊಡಿತಾ ಇದ್ದೀನಿ, ಒಂದು ದೇವಸ್ಥಾನ ಕಟ್ಟಲಿಕ್ಕೆ ನಾನು ಕಲ್ಲು ಹೊಡಿತಾ ಇದ್ದೀನಿ ಅಂದ್ರೆ ಆ ಕೆಲಸದಲ್ಲಿ ಅವನು ಸಂತೋಷದಿಂದ ಮಾಡ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಎಲ್ಲ ಸಿಕ್ತು, ಜೀವನಾಧಾರ ಸಿಕ್ತು, ಹ್ಯಾಪಿನೆಸ್ ಸಿಕ್ತು, ಅವನು ಒಂದು ಸಕರ್ಮಕಳಿಗೆ ಅವನು ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಹ್ಯಾಪಿನೆಸ್ ಸಿಕ್ತು. ಸೊ ನಾವು ಮಾಡುವಾಗ ಯಾವ ತರ ಮಾಡ್ತಾ ಇದ್ದೀವಿ, ಅದರಲ್ಲಿ ಯಾವ ತರ ನಮ್ಮ ಆಲೋಚನೆಗಳನ್ನ ಇಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಮಾಸ್ಟರ್ಸ್. ಇಲ್ಲಿ ಮೇನ್ ಆಲೋಚನೆಗಳೇ, ನಮ್ಮ ಆಲೋಚನೆಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಬಾಧೆ, ನಮ್ಮ ಸಫರಿಂಗ್, ಏನಾದ್ರೂ ನಾವ್ ಏನ್ ಅನ್ಕೊಂತಾ ಇದೀವಲ್ಲ, ಅದೆಲ್ಲ ಬರೋದು ನಮ್ಮಿಂದನೇ, ನಮ್ಮ ಆಲೋಚನೆಗಳಿಂದನೆ, ನಾವು ಮಾಡೋ ನೆಗೆಟಿವ್ ಥಾಟ್ಸ್ ಇಂದನೆ. ಸೊ ನೆಗೆಟಿವ್ ಥಾಟ್ ನೀವ್ ಏನ್ ಥಾಟ್ ಮಾಡಕ್ಕೆ ಹೋಗ್ಬೇಡ್ರಿ, ನೆಗೆಟಿವ್ ಥಾಟ್ ಬೇಡ, ಪಾಸಿಟಿವ್ ಥಾಟ್ ಬೇಡ, ಸುಮ್ಮನೆ ಮಾಡ್ಕೊಂತ ಹೋಗಿ. ಅದೇ ನಿಮಗೆ ಒಂದು ಸೂಚನೆ ಕೊಡತ್ತೆ, ನೀನ್ ಈ ತರ ಮಾಡ್ತಾ ಇದೀಯಾ ಆ ತರ. ನೀವು ನೆಗೆಟಿವ್ ಥಿಂಕ್ ಮಾಡಿದ್ದಾಗ ಅವೇ ಬ್ಲಾಕ್ಸ್ ಆಗೋಗತ್ತೆ. ಇನ್ನೊಂದು, ಎಲ್ಲರೂ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಅಂತ ಎಲ್ಲರೂ ಅನ್ಕೊಂತಾರೆ. ಇದನ್ನು ನಾನು ಧ್ಯಾನದಿಂದಾನೆ ತಿಳ್ಕೊಂಡಿದ್ದೀನಿ ಮಾಸ್ಟರ್ಸ್, ಯಾಕೆ ಇಷ್ಟು ಕಷ್ಟ ಕೊಡ್ತಾರೆ ಅಂತ. ಒಳ್ಳೆಯವ್ರಿಗೆ ಯಾಕೆ ಅಂದ್ರೆ ಅವ್ರಿಗೆ ಎನರ್ಜಿ ಇರುತ್ತೆ. ಯಾಕೆ ಅಂದ್ರೆ ಅವ್ರು ಒಳ್ಳೆ ಕರ್ಮ ಮಾಡಿರ್ತಾರೆ, ಒಳ್ಳೆ ತರ ಆಲೋಚನೆ ಮಾಡಿರ್ತಾರೆ, ಒಳ್ಳೆ ಕಾರ್ಯಗಳು ಮಾಡಿರ್ತಾರೆ. ಆ ಎನರ್ಜಿ ಎಲ್ಲ ಅವ್ರು ಸೇವ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಏನೇ ಪ್ರಾಬ್ಲಮ್ ಬರ್ಲಿ ಫೇಸ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅವ್ರ ಎನರ್ಜಿ ವೇಸ್ಟ್ ಆಗ್ತಾ ಇಲ್ಲ ಅಲ್ಲೆಲ್ಲಿ. ಅದು ಆ ಎನರ್ಜಿ ಎಲ್ಲ ಪ್ರಾಬ್ಲಮ್ ಬಂದಾಗ ಅದನ್ನ ಫೇಸ್ ಮಾಡ್ಕೊಂತ ಸೊಲ್ಯೂಷನ್ ಹುಡ್ಕೊಂತಾರೆ, ವಿನಃ ಅವ್ರು ಡಿಪ್ರೆಷನ್ ಅಲ್ಲಿ ಹೋಗಲ್ಲ. ಅದೇ ನಾವು ನೆಗೆಟಿವ್ ಥಾಟ್ಸ್ ಇಂದ ಇರುವವರು ಕೇಳಿದ್ರೆ, ಅವರು ನೆಗೆಟಿವ್ ಥಾಟ್ಸ್ ಗೆ, ಅವ್ರ ನೆಗೆಟಿವ್ ವರ್ಕ್ಸ್ ಗೆ ಎಲ್ಲದಕ್ಕೂ ಎನರ್ಜಿಸ್ ಎಲ್ಲ ಹೋಗ್ಬಿಡತ್ತೆ. ಅವನಿಗಿನ್ನ ಎನರ್ಜಿನೇ ಇಲ್ಲ, ಪ್ರಾಬ್ಲಮ್ ಏನಾದ್ರೂ ಬಂದ್ರೆ ಎನರ್ಜಿ ಇಲ್ಲ ಅವ್ನ ಫೇಸ್ ಮಾಡ್ಲಿಕ್ಕೆ. ಅದಕ್ಕೆ ಅವ್ನು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಆಯ್ತು, ಕೃಂಗಿ ಖುಷಿ ಹೋಗ್ಬಿಡ್ತಾನೆ ಅವನು. ಒಂದ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ಲಿ, ಆಯ್ತು ಅವನಲ್ಲಿ ಶಕ್ತಿ ಇರಲ್ಲ, ಡಿಪ್ರೆಷನ್ ಅಲ್ಲಿ ಹೋಗ್ಬಿಡ್ತಾನೆ. ಅದಕ್ಕೆ ಮಾಸ್ಟರ್ಸ್ ಹೇಳಿದ್ದು, ನಮ್ಮಲ್ಲಿ ನಾವು ಎಷ್ಟು ಚೇಂಜಸ್ ಮಾಡ್ಕೋಬೇಕೋ ಅದು ನಮ್ ಕೈಯಲ್ಲೇ ಇದೆಯಾ, ಎಲ್ಲ ನಮ್ ಕೈಯಲ್ಲೇ ಇದೆ. ನಾವು ಥಿಂಕ್ ಮಾಡೋ ಪ್ರೊಸೆಸ್ ಆಗ್ಲಿ, ನಮ್ಮ ಎನರ್ಜಿ ಆಗ್ಲಿ, ಏನನ್ನ ಆಗ್ಲಿ ನಾವು ಮಾಡೋದಿ. ಈಗ ಎಲ್ಲರು ಹೇಳ್ತಾರೆ ನಾವೆಲ್ಲ ವೇಸ್ಟ್ ಎಲ್ಲ ಮಾಡ್ತೀವಿ, ವೇಸ್ಟ್ ಫ್ಲವರ್ಸ್, ಡ್ರೈ ಫ್ಲವರ್ಸ್ ಎಲ್ಲ, ಅದು ಡಿಕಂಪೋಸ್ ಮಾಡಿದ್ರೆ ಮ್ಯಾನ್ಯೂರ್ ಆಗತ್ತೆ, ಅದು ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ವೇಸ್ಟ್ ಆಗತ್ತೆ. ಇದು ನಮ್ ಕೈಯಲ್ಲೇ ಇದೆ ಅಲ್ಲ, ನಾವು ಮ್ಯಾನ್ಯೂರ್ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಂಡಿದ್ರೆ ಅದನ್ನ ಆ ಪ್ರೊಸೀಜರ್ ಅಲ್ಲಿ ನಾವು ಮಾಡ್ತೀವಿ. ಇಲ್ಲ ವೇಸ್ಟ್ ವೇಸ್ಟ್ ಗೆ ಹಾಕ್ಬೇಕು ಅಂದ್ರೆ ಇದೆಲ್ಲ ನಮ್ ಕೈಯಲ್ಲೇ ಇದೆ ಅಂತ. ಏನ್ ನೀನ್ ಯಾವ ತರ ನಿನ್ ರಿಯಾಕ್ಟ್ ಆಗ್ತೀಯೋ ಅದೇ ನಿನ್ನ ಕರ್ಮ. ಕರ್ಮ ಅನ್ನೋದು ಒಂದು ಆಕ್ಷನ್ ಅಷ್ಟೇ, ಬಟ್ ನೀ ಮಾಡುವ ಕೆಲಸಗಳಿಗೆ ನೀನ್ ಯಾವ ತರ ರಿಯಾಕ್ಟ್ ಆಗ್ತಾ ಇದೀಯ. ಅದು ನೀನ್ ಪಾಸಿಟಿವ್ ರಿಯಾಕ್ಟ್ ಆಗಿದ್ರೆ ಅದು ಪಾಸಿಟಿವ್ ಕರ್ಮನೇ ಆಗತ್ತೆ, ನೀನ್ ನೆಗೆಟಿವ್ ರಿಯಾಕ್ಟ್ ಆಗಿದ್ರೆ ನೆಗೆಟಿವ್ ಕರ್ಮ ಆಗತ್ತೆ. ನೀವು ನಿಮ್ಮ ಕರ್ಮವನ್ನು ಅನುಸರಿಸ್ತಾ ಹೋಗಿ. ಅದು ಯಾಕೆ ಆಗಿದ್ದೆ, ಇದು ಯಾಕೆ ಆಗಿದ್ದೆ ಅನ್ಕೋಬೇಡಿ. ಈ ಜನರ ಈ ಈ ಜೀವನದಲ್ಲಿ ಯಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೋ ಅವ್ರು ಬಹಳ ಎನರ್ಜೆಟಿಕ್ ಮಾಸ್ಟರ್ಸ್. ಅವ್ರಿಗಿರುವ ಎನರ್ಜಿ ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ ಅವ್ರು ಬಹಳ ಸ್ಟ್ರಾಂಗ್ ಇರ್ತಾರೆ, ಒಳಗಡೆಯಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಹಳ ಇರುತ್ತೆ ಅವ್ರಿಗೆ. ಅವ್ರು ಎಷ್ಟು ಫೇಸ್ ಮಾಡ್ಕೊಂತ ಹೋಗ್ತಾರೋ ಅಷ್ಟು ಲೆಸನ್ಸ್ ನ ಅವರು ಪಡ್ಕೊಂತಾಳೆ, ಆಮೇಲೆ ಅವ್ರಿಗೆ ಸೊಲ್ಯೂಷನ್ಸ್ ಅನ್ನೋದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಮಾಸ್ಟರ್ಸ್, ನಾನು ಬಹಳ ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಈ ಧ್ಯಾನಕ್ಕೆ ಈ ಅತಿ ಸುಂದರವಾದ ಈ ಒಂದು ಮಾರ್ಗ ಸೂಚಿಸಿದಂತ ಪತ್ರಿಜಿ ಸರ್ಗೆ ತುಂಬಾ 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 ಧನ್ಯವಾದಗಳು. ಮತ್ತೆ ಹೇಮಾ ಮೇಡಮು, ಜ್ಯೋತಿ ಮೇಡಮು, ರಾಧಾ ಮೇಡಮು,
ಎಲ್ಲರೂ ಕೋಟೀಶ್ವರ ಸರ್ ಅವ್ರಿಗಿನ್ನು ನಮಗೆ ಇಷ್ಟು ಇಂಥ ಒಂದು ಅದ್ಭುತವಾದ ಜ್ಞಾನವನ್ನು ನಮ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ತಿಳಿದ್ಕೊಟ್ಟಿಲ್ಲ ಅಂದ್ರೆ ನಮ್ಗೇನು ಗೊತ್ತಾಗ್ತಾನೆ ಇದ್ದಿಲ್ಲ. ಇಷ್ಟು ವರ್ಷ ರಾಯಚೂರಲ್ಲಿ ಇದ್ದೀವಿ, ಅವ್ರು ಎಷ್ಟೋ ಕ್ಲಾಸ್ಗಳು ಮಾಡ್ತಿದ್ರು, ಬಟ್ ನಾವು ಹೋಗ್ತಿದ್ದಿಲ್ಲ ಅಂದ್ರೆ ನಮ್ ಟೈಮ್ ಇಲ್ಲ, ಅದು ನಮ್ ಟೈಮ್ ಬರ್ಲಿಲ್ಲ. ಈ ಒಂದು 2 ವರ್ಷದಲ್ಲಿ ನಾವು ಇಷ್ಟು ತಿಳ್ಕೊಂಡಿದ್ದೀವಿ ಅಂದ್ರೆ ನಮ್ ಟೈಮ್ ಬಂದಿದೆ. ಯು ಹ್ಯಾವ್ ಟು ಚೇಂಜ್ ಅನ್ನೋದು ಪ್ರಕೃತಿ ತೋರಿಸ್ತಾ ಇದೆ. ನೀನು ಚೇಂಜ್ ಆಗ್ಬೇಕು, ನಿನ್ನ ಲೈಫ್ ನ ನೀ ಚೇಂಜ್ ಮಾಡ್ಕೋಬೇಕು ಅಂತ ಅವ್ರ ಮೂಲಕ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ನಾವು ಅದು ಯುಟಿಲೈಸ್ ಮಾಡ್ಕೊಳ್ಳೋಣ. ಅವ್ರಿಗೂ ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್ ಹೇಳ್ಕೊಂತ ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ, ನನ್ನ ಗಂಡಗೆ, ಎಲ್ಲರೂ ಇಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ PNC ಅವರು ನನಗೆ ಒಂದು ಈ ಅವಕಾಶವನ್ನು ಕೊಟ್ಟಿದ್ದಕ್ಕ ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸಸ್ ನಾನು ಆದಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ಸ್ಪೈರ್ ಆಗಿ ನೀವು ನಿಮ್ಮ ಲೈಫ್ ಅಲ್ಲಿ ಮೆಡಿಟೇಷನ್ ನ ಅಳವಡಿಸ್ಕೊಳ್ಳಿ, ಅದೇ ನನ್ನ ಒಂದು ಕೋರಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.